ರೆಸ್ಟೋರೆಂಟ್ ಗಳಲ್ಲಿ ಕುಳಿತು ಊಟ ಮಾಡಿ ಬೋರ್ ಆಗಿದೆಯೇ ಹಾಗಾದರೆ ಬನ್ನಿ ನಿಮ್ಮ ಮಿಲನ್ ವೆಜ್ ಅಂಡ್ ನಾನ್ ವೆಜ್ ಫ್ಯಾಮಿಲಿ ಡಾಬಾಕ್ಕೆ ನಿಯರ್ KSCA ಕ್ರಿಕೆಟ್ ಗ್ರೌಂಡ್ ಮಂತ್ರಾಲಯಂ ರೋಡ್ ರಾಯಚೂರ್ ಮೊಹಮ್ಮದ್ ಯಾಸಿನ್ ಹೋಮ್ ಅಪ್ಲೈನ್ಸಸ್ ಹೋಲ್ಸೇಲ್ ಅಂಡ್ ರಿಟೇಲ್ ಮಾ ಕಾಂಪ್ಲೆಕ್ಸ್ ಅಪೋಸಿಟ್ CMC ಕಾಂಪ್ಲೆಕ್ಸ್ ಹರಿಹರ ರೋಡ್ ರಾಯಚೂರ್ ರಾಯಲ್ ಪ್ಯಾಲೇಸ್ ಫಂಕ್ಷನ್ ಹಾಲ್ ನಿಯರ್ ನ್ಯೂ ಅಮೃತಾ ಹಾಸ್ಪಿಟಲ್ Beside Santoshi Theatre, Raichur. Prestige Exclusive. Uttama Chimini Yandige, Uttama Aduke Mane. Inde Bheti Needi. Prestige Exclusive. JP Menswear Melgade, Harihara Road, Biswar Pet, Raichur. SA Fashion Hub. Multi-branded women's and kids wear. Hambada Prayukta, Hatarinda Ipataydu Pratishita, Discount Nidalagutide. Opposite Dr. Kallappa, Doctor's Line, Petla Birch Road, Raichur. GP Kids Wear. ಫ್ಯಾಷನ್ ಮತ್ತು ಬಟ್ಟೆ ಇಲ್ಲಿಂದ ಪ್ರಾರಂಭವಾಗುತ್ತದೆ ಓನ್ಲಿ ಪ್ಲೇಸ್ ಫಾರ್ ಬ್ರ್ಯಾಂಡೆಡ್ ಕಿಡ್ಸ್ ವೇರ್ ಇನ್ ಸಿಟಿ ಜಿಪಿ ಕಿಡ್ಸ್ ವೇರ್ ನಿಯರ್ ಉಮಾ ಹೋಟೆಲ್ ಸ್ಟೇಷನ್ ರೋಡ್ ರಾಯಚೂರ್ ಶೋಭಾ ಕಾಂಚಿ ಸ್ಯಾರೀಸ್ ಸ್ಥಳ ಶೋಭಾ ಕಾಂಚಿ ಸ್ಯಾರೀಸ್ ಸಂತೋಷಿಸ್ ರಾಯಚೂರ್ ಹಾಸ್ ಗಾಂಧಿ ಚೌಕ್ ಹತ್ತಿರ ರಾಯಚೂರು ಎಕ್ಸ್ಚೇಂಜ್ ಮತ್ತು ಲೋನ್ ಮೇರಾ ಕೆಲವೇ ದಿನಗಳು ಮಾತ್ರ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ ಗಂಜ್ ರೋಡ್ ರಾಯಚೂರು ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್ ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್ ಪಟೇಲ್ ರೋಡ್ ರಾಯಚೂರು ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ ಶ್ರೀ ರಾಘವೇಂದ್ರ ಘೀ ಆದರ್ಶ್ ಪಾಲೆ ಕ್ಲಿನಿಕ್ ಮಟ್ಮಾರಿ ಕಾಂಪ್ಲೆಕ್ಸ್ ಪಕ್ಕದಲ್ಲಿ ಆಶಾಪುರ್ ರೋಡ್ ರಾಯಚೂರ್ ರಾಯಚೂರ್ಸ್ ಬಿಗ್ಗೆಸ್ಟ್ ಜ್ಯುವೆಲ್ ಪ್ಯಾಲೇಸ್ ಆಲ್ ಟೈಪ್ಸ್ ಆಫ್ ಜ್ಯುವೆಲರೀಸ್ ಅವೈಲಬಲ್ ಇನ್ ಓನ್ಲಿ KTB ಜ್ಯುವೆಲ್ ಪ್ಯಾಲೇಸ್ 916 ಆಲ್ ಮಾರ್ಕ್ ಗೋಲ್ಡ್ ಜ್ಯುವೆಲರೀಸ್ ಅವೈಲಬಲ್ ಉದಯನಗರ್ ಸ್ಟೇಷನ್ ರೋಡ್ ರಾಯಚೂರ್ ಮಹಾಶಿವರಾತ್ರಿ ಅಂಗವಾಗಿ ನಗರದ ವಿವಿಧ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಸಾಲುಗಟ್ಟಿ ನಿಂತು ಶಿವ ದರ್ಶನ ಪಡೆದ ಭಕ್ತರು ವೀರಶೈವ ಮಹಾಸಭಾ ಮಹಿಳಾ ಸಂಘಟನೆ ಬಲಪಡಿಸಲು ಕೈಜೋಡಿಸಿ ಅರುಣಾದೇವಿ ನ್ಯಾಯಾಧೀಶ ಮಲ್ಲಿಕಾರ್ಜುನಗೌಡ ವಿರುದ್ಧ ನಿರಂತರ ಧರಣಿ ಅಂತ್ಯ ರಾಜ್ಯಪಾಲರ ಭೇಟಿಗೆ ನಿಯೋಗ ಏಪ್ರಿಲ್ 14ರಂದು ನ್ಯಾಯಾಲಯಗಳಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರ ಅಳವಡಿಕೆಗೆ ಚಳವಳಿ ಮಾರ್ಚ್ 15ರಿಂದ ಜಲಜೀವನ್ ಮಿಷನ್ ರದ್ದುಗೊಳಿಸಲು ಆಗ್ರಹಿಸಿ ಪ್ರತಿಭಟನೆ ಗಂಗೆಯನ್ನು ಮಾರಾಟ ಮಾಡುತ್ತಿರುವ ಮೋದಿ ಸರ್ಕಾರ ಆರ್ಮಾನ್ಸಯ ಮಾರ್ಚ್ 3ರಂದು ನಗರಕ್ಕೆ ಜನಾಂದೋಲನ ಮೈತ್ರಿ ಜಾತ ನಗರಕ್ಕೆ ಬಹಿರಂಗ ಸಂವಾದ ಚನ್ನಬಸವ ಜಾನೇಕಲ್ ಸರಳವಾಗಿ ಕಾಯಕ ಶರಣರ ಜಯಂತಿ ಜೀವನ ಸಂದೇಶಗಳು ಅಳವಡಿಸಿಕೊಳ್ಳಲು ಕರೆ ನೃತ್ಯ ಕಲಾವಿದರನ್ನು ಗುರುತಿಸಿ ಪ್ರೋತ್ಸಾಹಿಸಿ ಬೆಳೆಸಬೇಕು ಡಾಕ್ಟರ್ ಶಿವರಾಜ್ ಪಾಟೀಲ್ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ನಗರದ ಎನ್ಐಜಿ ಕಾಲೋನಿಯ ಶ್ರೀ ಕಾಶಿ ವಿಶ್ವನಾಥೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮತ್ತು ಅಬಕಾರಿ ಇಲಾಖೆ ಅಧಿಕಾರಿಗಳ ದಾಳಿ ಮೂವರ ಬಂಧನ ಸಿಎಚ್ ಪೌಡರ್ ವಶ ವಾರ್ತೆಗಳ ವಿವರ ಮಹಾಶಿವರಾತ್ರಿ ಹಬ್ಬವನ್ನು ಜಿಲ್ಲೆಯಾದ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು ನಗರದ ಚಂದ್ರಮೌಳೇಶ್ವರ ದೇವಾಲಯ ನಂದೀಶ್ವರ ಸ್ವಾಮಿ ದೇವಾಲಯ ರಾಮಲಿಂಗೇಶ್ವರ ದೇವಾಲಯ ನಗರೇಶ್ವರ ದೇವಾಲಯ ಸೇರಿದಂತೆ ವಿವಿಧ ದೇವಾಲಯಗಳಲ್ಲಿ ಬೆಳಗ್ಗೆಯಿಂದಲೇ ವಿಶೇಷ ಪೂಜೆ ಕಾರ್ಯಕ್ರಮಗಳು ಜರುಗಿದವು ಸರಿ ಸಂಕೇತ ಬಾಯಿ ಆರ್ಡರ್
ನಗರದ ಚಂದ್ರಮೌಳೇಶ್ವರ ದೇವಾಲಯ, ನಂದೀಶ್ವರ ಸ್ವಾಮಿ ದೇವಾಲಯ, ಮಹಾಲಿಂಗೇಶ್ವರ, ನಗರೇಶ್ವರ ದೇವಾಲಯ ಸೇರಿದಂತೆ ವಿವಿಧ ದೇವಾಲಯಗಳಲ್ಲಿ ಬೆಳಗ್ಗೆಯಿಂದಲೇ ವಿಶೇಷ ಪೂಜೆ ಕಾರ್ಯಕ್ರಮಗಳು ಜರುಗಿದವು. ರುದ್ರಾಭಿಷೇಕ, ಎಲೆ ಪೂಜೆ, ಮಹಾಮಂಗಳಾರತಿ ಸೇರಿದಂತೆ ವಿಶೇಷ ಪೂಜೆ ಕಾರ್ಯಕ್ರಮಗಳು ಜರುಗಿದವು. ದೇವಸ್ಥಾನಗಳ ಮುಂದೆ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ಪೂಜೆ ನೆರವೇರಿಸಿ ಶಿವನ ದರ್ಶನ ಪಡೆದರು. ಶಿವರಾತ್ರಿ ಹಬ್ಬದ ಅಂಗವಾಗಿ ದೇವಸ್ಥಾನಗಳನ್ನು ತಳಿರ ತೋರಣಗಳು ಹೂಗಳಿಂದ ಶೃಂಗರಿಸಲಾಗಿದೆ. ದೇವಾಲಯಕ್ಕೆ ಬರುವ ಭಕ್ತರಿಗೂ ಸಹ ರುದ್ರಾಭಿಷೇಕ ತೀರ್ಥಪ್ರಸಾದವನ್ನು ಸಹ ನೀಡಲಾಗುತ್ತಿದೆ. ನಂದೀಶ್ವರ ದೇವಾಲಯ, ನೀಲಕಂಠೇಶ್ವರ ದೇವಾಲಯ ಸೇರಿದಂತೆ ಹಲವು ದೇವಸ್ಥಾನಗಳಲ್ಲಿ ಭಕ್ತರು ಶಿವನಾಮ ಸ್ಮರಣೆ ಮಾಡಿದರು. ಶಿವರಾತ್ರಿ ಹಬ್ಬದ ಅಂಗವಾಗಿ ಜನರು ಉಪವಾಸ ವ್ರತ ಮಾಡುವ ಮೂಲಕ ಶ್ರದ್ಧಾ ಭಕ್ತಿಯಿಂದ ಶಿವರಾತ್ರಿ ಹಬ್ಬವನ್ನು ಆಚರಣೆ ಮಾಡಿದರು. ಅಹೋರಾತ್ರಿ ಭಜನೆ, ಉಪನ್ಯಾಸ, ಸ್ತೋತ್ರಗಳು ಪಠಿಸಲಾಯಿತು. Thank you.
ಮಹಿಳೆಯರ ಸಂಘಟನೆಗೆ ರೂಪುರೇಷೆಗಳು ಮಾಡಿಕೊಂಡಿದ್ದು ಮಹಿಳೆಯರು ಮುಂಚೂಣಿಯಲ್ಲಿರಲು ಸಕ್ರಿಯೆಯನ್ನು ಗುರುತಿಸಿ ಮಹಿಳಾ ಘಟಕ ರಚನೆ ಮಾಡಿ ಜವಾಬ್ದಾರಿ ವಹಿಸಲಾಗುತ್ತದೆ ಎಂದು ಅಖಿಲ ಭಾರತ ವೀರಶೈವ ಮಹಾಸಭಾ ರಾಜ್ಯಾಧ್ಯಕ್ಷೆ ಬಿಎಸ್ ಅರುಣಾದೇವಿ ಹೇಳಿದರು. ರಾಜ್ಯದಲ್ಲಿ ವೀರಶೈವ ಸಮಾಜದ ಮಹಿಳೆಯರ ಸಂಘಟನೆಗೆ ರೂಪರೇಷೆಗಳು ಮಾಡಿಕೊಂಡಿದ್ದು ಮಹಿಳೆಯರು ಮುಂಚೂಣಿಯಲ್ಲಿ ಇರಲು ಸಕ್ರಿಯರನ್ನು ಗುರುತಿಸಿ ಮಹಿಳಾ ಘಟಕ ರಚನೆ ಮಾಡಿ ಜವಾಬ್ದಾರಿ ವಹಿಸಲಾಗುತ್ತಿದೆ ಎಂದು ಅಖಿಲ ಭಾರತ ವೀರಶೈವ ಮಹಾಸಭಾ ರಾಜ್ಯಾಧ್ಯಕ್ಷೆ ಬಿಎಸ್ ಅರುಣಾದೇವಿ ಹೇಳಿದರು. ಅವರು ನಗರದ ಬಸವ ಕೇಂದ್ರದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾ ಜಿಲ್ಲಾ ಘಟಕ ಯುವ ಘಟಕ ಮಹಿಳಾ ಘಟಕ ಸಂಯುಕ್ತ ಆಶ್ರಯದಲ್ಲಿ ಸದಸ್ಯತ್ವ ನೋಂದಣಿ ಅಭಿಯಾನ ಹಾಗೂ ಜಿಲ್ಲಾ ಮಹಿಳಾ ಘಟಕ ರಚನೆ ಮತ್ತು ವಿಶೇಷ ಸಭೆ ಉದ್ಘಾಟಿಸಿ ಮಾತನಾಡಿದರು. ರಾಜ್ಯದಲ್ಲಿ ಪ್ರವಾಸ ಕೈಗೊಂಡು ಮಹಿಳಾ ಘಟಕ ರಚನೆ ಮಾಡುತ್ತಿದ್ದು ಸಮಾಜದ ಅಭಿವೃದ್ಧಿ ಮತ್ತು ಸಂಘಟನೆ ಹೆಚ್ಚಿನ ಚಟುವಟಿಕೆಗಳನ್ನು ಮಾಡಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಮಹಿಳಾ ಘಟಕ ರಚನೆ ಮಾಡಿ ವಿವಿಧ ಚಟುವಟಿಕೆಗಳನ್ನು ನಡೆಸಿ ಅವರಿಗೆ ಜವಾಬ್ದಾರಿ ನೀಡಲಾಗುತ್ತಿದೆ ಎಂದರು. ರಾಜ್ಯದಲ್ಲಿ ವೀರಶೈವ ಸಮಾಜದ ರಾಜ್ಯ ಮತ್ತು ಜಿಲ್ಲಾ ಮಟ್ಟದಲ್ಲಿ ಸದಸ್ಯತ್ವ ಅಭಿಯಾನ ಹಮ್ಮಿಕೊಂಡಿದ್ದು ಹೆಚ್ಚೆಚ್ಚು ಸದಸ್ಯರು ಮಾಡಲು ನಿರ್ಮಿಸಲಾಗಿದೆ. ಸಮಾಜದ ಅಭಿವೃದ್ಧಿಗೆ ನಾವೆಲ್ಲ ಒಟ್ಟಾಗಿ ಸಮಾಜವನ್ನು ಮುನ್ನಡೆಸಿಕೊಂಡು ಹೋಗಬೇಕಾಗಿದೆ. ಘಟಕ ರಚನೆ ಉದ್ದೇಶ ಸಮಾಜದ ಅಭಿವೃದ್ಧಿ ಮತ್ತು ಬೆಳವಣಿಗೆ. ಸಮಾಜದಲ್ಲಿ ಸಕ್ರಿಯವಾಗಿ ತೊಡಗಿರುವವರನ್ನು ಪ್ರೋತ್ಸಾಹ ನೀಡುವುದರ ಜೊತೆಗೆ ಜವಾಬ್ದಾರಿ ನೀಡಿ ಸಮಾಜದಲ್ಲಿ ವಿವಿಧ ಸಮಾಜಮುಖಿ ಚಟುವಟಿಕೆಗಳನ್ನು ಮಾಡಲು ಉದ್ದೇಶಿಸಲಾಗಿದೆ ಎಂದು ತಿಳಿಸಿದರು. ಉದ್ಘಾಟನೆ ಮಾಡ್ತಾ ಇದ್ದೇವೆ ಅಂತ ಅಂದ್ರೆ ನಾವು ಓಡಬೇಕಾಗಿದೆ. ನಾನು ಹೇಳುತ್ತೆ ಅಂದ್ರೆ ಒಂದು ರಥ ಗಾಲಿ ಜನಿಸಬೇಕು ಅಂತಂದ್ರೆ ಒಂದು ಬಾರಿಯಿಂದ ಆಗೋದಿಲ್ಲ. ನಾವು ಪುರುಷರು ಸಾಂಪ್ರದಾಯಿಕ ತಂದೆ ಮತ್ತು ತಾಯಿ ಅನ್ನೋ ಪದವನ್ನು ಬಳಸ್ತಾ ಇದ್ದೆ ಅಲ್ವಾ. ಏನು ಗಡಕದ ತುಂಬಿ ನಿಜವಾದ ಅರ್ಥಪೂರ್ಣವಾದ ಹೇಳುವಂಥದ್ದು ನಾವಿಬ್ಬರೂ ಸೇರಿ ಸಮಾಜದ ಜವಾಬ್ದಾರಿ ಅನ್ನೇ ನಗುವನ್ನು ನಾವು ತಗೊಳ್ಕೊಂಡು ಹೋಗ್ಬೇಕಾಗಿದೆ. ನಗ ಸುಮ್ಮನೆ ಹೋಗೋದಿಲ್ಲ, ಎತ್ತಿ ಒಂದೊಂದ್ಸರಿ ಚಾಟಿ ಹಾಕ್ತಾ ಇರ್ಬೇಕು ಅಲ್ವಾ. ಹೌದು ತಾನೇ, ಎಲ್ಲದನ್ನು ಕೊಡೋ ಇಲ್ಲಿ ನಾವು ಸುಮ್ಮನೆ ಏನೋ ಇಲ್ಲಿ ಕುರ್ಚಿ ಕೊಟ್ಟು ನಮ್ಗೆ ಕೂರಿಸಿದ್ದಾರೆ ಅಂತ ಅನ್ಕೊಳ್ಳುವಂಥದ್ದು ಬೇಡ. ನಾವು ಸಮಾಜದ ಕೆಲಸವನ್ನು ಮಾಡಬೇಕಾದಾಗ ಒಂದಷ್ಟು ನಾವು ಕೊಡುಕೊಳ್ಳುವಿಕೆಯನ್ನು ಮಾಡ್ಕೋಬೇಕಾಗತ್ತೆ. ಎಲ್ಲೋ ಹಿಂದೆ ನಮಗೆ ಪಿ ಎ ಕೊಡ್ತಾರೆ, ಟ್ರಾವೆಲಿಂಗ್ ಮಾಡೋಕ್ಕೆ ಕಾರ್ ಕೊಡ್ತಾರೆ, ಬಹಳಷ್ಟು ಜನ ಹಾಗೆ ಅನ್ಕೊಂಡ್ಬಿಟ್ಟಿರ್ತಾರೆ. ಈ ಕುರ್ಚಿ ಅಂತಂದ್ರೆ ಹಾಗಲ್ಲ. ಇವತ್ತು ರೇಖಾ ಅವ್ರನ್ನ ಇವತ್ತು ಅಧ್ಯಕ್ಷ ಮಾಡ್ಲಿಕ್ಕೆ ಇವತ್ತು ಬೆಳಿಗ್ಗೆ ಎಲ್ಲ ಮಾತಾಡ್ಕೊಂಡು ಬರ್ತಾ ಇದ್ವಿ. ಯಾಕಾಗಿ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದೇವೆ ಅಂತಂದ್ರೆ ನೀವೆಲ್ಲರೂ ಕೂಡ ಅಧ್ಯಕ್ಷ ಆಗ್ಲಿಕ್ಕೆ ಲಾಯಕ್ಕಿರು ಅಂತಾರೆ. ಅವ್ರನ್ನ ಯಾಕೆ ಮಾಡಿದೀವಿ ಅಂತ ಅನ್ಕೋಬೇಕು. ಯಾರಾದ್ರೂ ಒಬ್ಬರನ್ನ ಆಯ್ಕೆ ಮಾಡ್ಕೋಬೇಕು. ಸಮಾಜದಲ್ಲಿ ಬೇರೆ ಬೇರೆ ವಿವಿಧ ಸ್ತರಗಳಲ್ಲಿ ಕಾರ್ಯನಿರ್ವಹಿಸಿದಂತಹ ಮಹಿಳೆ ಜೊತೆಗೆ ಒಂದಷ್ಟು
ಎಲ್ಲ ಈಗ ನಾವು ಒಂದು ಕಾರ್ ತಗೊಂಡು ಓಡಾಡ್ತೀವಿ ಅಂತಂದ್ರೆ ಅದನ್ನು ನಿಭಾಯಿಸೋ ಶಕ್ತಿನೂ ಇರಬೇಕು ಆ ಕುರ್ಚಿಗೆ. ಬೇರೆಯವ್ರಿಗೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಸಮಾಜಮುಖಿ ಕೆಲಸ ಮಾಡ್ತಾ ಇರೋ ಸುತ್ತಲದಲ್ಲಿ ಬಹುಶಃ ಬೆಂಗಳೂರು ಇಲ್ಲಿಗೂ ಕೂಡ ಸೇತುವೆ ಆಗಿ ಎರಡೂ ಕಡೆ ಓಡಾಡ್ಕೊಂಡು ಕೆಲಸ ಮಾಡೋ ತಾಕತ್ತಿರುವಂಥವ್ರು ಅಂತೇಳಿ ಅದವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ನಾನು ಅಂದ್ಕೊಳ್ತೇನೆ. ಬಹುಶಃ ರೇಖಾ ಅವರು ತಾಯಿ ಸ್ಥಾನದಲ್ಲಿ ನಾನು ಹೇಳೋದು ಎಲ್ಲ ವರ್ಗದವ್ರನ್ನು ಜೊತೆಗೆ ಸಮನಾಗಿ ಕರ್ಕೊಂಡು ಹೋಗುವಂಥ ತುಂಬ ಜವಾಬ್ದಾರಿಯುತ ಸ್ಥಾನ ಇದು. ಹಾಗಾಗಿ ನಾನು ಹೇಳ್ತಾ ಇದ್ದೆ ಬಹಳಷ್ಟು ನಾವು ಸರಳವಾಗಿ ಇವತ್ತು ಹಬ್ಬ ಇದೆ ನಾನು ಹಿಂಗೆ ಬಂದಿದ್ದೆ ನಾನು ಎಲ್ಲ ಸ್ಲಂಬು ಓಡಾಡ್ತೇನೆ ನಾನು ಎಲ್ಲೂ ಕೂಡ ಯಡಿಯೂರಪ್ಪ ನೋಡಿ ಮಗಳು ಅಂತ ಹೇಳ್ಕೊಳ್ಳೋದಿಲ್ಲ, ಎಲ್ಲ ಥರದ ಕೆಲಸವನ್ನು ನಾನು ಮಾಡ್ತಾ ಇರ್ತೇನೆ. ಯಾಕೆ ಅಂತಂದರೆ ನಾವು ಸಮಾಜದಲ್ಲಿ ಸಾಮಾನ್ಯರೊಂದಿಗೆ ಸಾಮಾನ್ಯವಾಗಿ ನಾವು ಬೆರೀವಿ. ಅಯ್ಯೋ ಅವ್ರು ನೋಡಿ ಇಂಥ ಸೀರೆ ಉಟ್ಕೊಂಡಿದ್ದಾರೆ, ಇಂಥ ಒಡವೆ ಉಟ್ಕೊಂಬಂದಿದ್ದಾರೆ, ಇವರು ಹಿಂಗೆ ಅವ್ರ ಪಕ್ಕ ನಾವು ಹೋಗ್ಬೇಕು ಬೇಡ ಅಂದ್ಕೊಂಡಿದ್ರು, ಅಲ್ಲಿರೋ ತಂದೆಯವ್ರಿಗೆ ಸಿಟ್ಕೊಂಡು ಓಡಾಡೋದು ಅದನ್ನೆಲ್ಲ ಮಾಡಬಾರ್ದು. ನಾನು ಹೇಳೋದು ನನ್ನ ತಂದೆ ತಾಯಿದ್ರೆ ಅದನ್ನ ಕಿಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿ ವೀರಶೈವ ಸಮಾಜದ ಸದಸ್ಯತ್ವ ಹೆಚ್ಚಳಕ್ಕೆ ಸಂಘಟನೆ ರಚನೆ ಮಾಡಿದರೆ ಸಾಲದು, ಪ್ರತಿಯೊಬ್ಬರಿಗೂ ಜವಾಬ್ದಾರಿ ನೀಡಿದಾಗ ಮಾತ್ರ ಘಟಕ ರಚನೆ ಸಾರ್ಥಕವಾಗುತ್ತದೆ ಎಂದರು. ಜಿಲ್ಲೆಯಲ್ಲಿ ವೀರಶೈವ ಸಮಾಜದ ಸಂಖ್ಯೆ ಬಲ ಹೆಚ್ಚಿಸಿದ್ದರೂ ಸದಸ್ಯತ್ವ ಮಾತ್ರ ಕಡಿಮೆಯಾಗಿದೆ. ಜಿಲ್ಲೆಯಲ್ಲಿ ಸುಮಾರು 3 ಲಕ್ಷಕ್ಕೂ ಅಧಿಕ ಜನಸಂಖ್ಯೆ ಇದ್ದರೆ ಕೇವಲ 4,000 ಮಾತ್ರ ಸದಸ್ಯತ್ವ ನೋಂದಣಿಯಾಗಿದೆ ಎಂದರು. ಇದೀಗ ಮಹಿಳಾ ಘಟಕದ ರಚನೆ ಮಾಡಲಾಗಿದ್ದು ಮಹಿಳೆಯರು ಹೆಚ್ಚಾಗಿ ಸದಸ್ಯತ್ವ ಮಾಡಿಸಲು ಮುಂದಾಗಬೇಕಿದೆ. ಪ್ರತಿ ಮಹಿಳೆಯರು 100 ಜನರ ಸದಸ್ಯತ್ವ ಮಾಡಿದರೆ ಮಾತ್ರ ಸದಸ್ಯತ್ವ ಹೆಚ್ಚಳವಾಗಲು ಸಾಧ್ಯವಾಗುತ್ತದೆ. ಸಮಾಜ ಬೆಳೆಯಲು ಮತ್ತು ಬೆಳೆಸಲು ಘಟಕ ರಚನೆ ಜೊತೆಗೆ ಅವರಿಗೆ ಸಹಕಾರ ನೀಡಿ ಸದಸ್ಯತ್ವ ಮಾಡಿಸಲು ದುಂಬಲು ಬೀಳಬೇಕು. ಸಮಾಜ ಸಂಘಟನೆ ಮಾಡಲು ಜಾಗೃತಿ ತಿಳುವಳಿಕೆ ಮೂಡಿಸಬೇಕು. ಸದಸ್ಯತ್ವ ಅಭಿಯಾನ ವೇಗವಾಗಿ ಬೆಳೆಯಬೇಕು ಎಂದು ತಿಳಿಸಿದರು. ಶಿವರಾತ್ರಿ ನಿಮಿತ್ತವಾಗಿ ಶಿವನನ್ನ ಕುರಿತು ಆರಾಧಿಸುವಂತಹ ಮಹಾ ದಿವಸವೇ ಈ ಶಿವರಾತ್ರಿಯ ಶುಭ ಸಂದರ್ಭದಲ್ಲಿ ವೇದಿಕೆ ಮೇಲೆ ಕುಳಿತಿರ್ತಕ್ಕಂತಹ ಮತ್ತು ವೇದಿಕೆಯ ಮುಂಭಾಗದಲ್ಲಿ ಕುಳಿತಿರ್ತಕ್ಕಂತಹ ತಮ್ಮೆಲ್ಲರಿಗೂ ಕೂಡ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನ ತಿಳಿಸುತ್ತ ವಿಶೇಷವಾಗಿ ಏನು ಯೋಚನೆ ಇತ್ತು ಏನೋ ಗೊತ್ತಿಲ್ಲ ನಮ್ಮ ಚಂದ್ರಶೇಖರ್ ಪಾಟೀಲ್ ಅವರಿಗೆ, ನಮ್ದೆಲ್ಲರದು ಒಂದೇ ದಿವಸ ಹಬ್ಬ ಯಾವುದು ಶಿವರಾತ್ರಿ, ಇವ್ರದ ಹಬ್ಬ ನವರಾತ್ರಿ. ಅಲ್ಲೇ ಕನ್ಫ್ಯೂಷನ್ ಮಾಡಿಬಿಟ್ಟೆ, ಅವರಿಗೆ ಫುಲ್ ಮೆಜಾರಿಟಿ ಇದೆ ಆದ್ರೆ ಸದಸ್ಯತ್ವದ ಸಂಖ್ಯೆ ಬಹಳ ಕೊರತೆ ಇದೆ. ನಮ್ಮ ಅಧ್ಯಕ್ಷರು ಸದಸ್ಯತ್ವದ ಬಗ್ಗೆ ಹೇಳಿದ್ರು ಮತ್ತು ಅಂಕಿ ಸಂಖ್ಯೆಗಳ ಒಂದು ವಿವರಣೆ ಕೂಡ ಕೊಟ್ಟರು. ಮುಂದಿನ ವರ್ಷ ಒಂದು ಈ ಸಂದರ್ಭ ಏನಾದರೂ ಬಂದಾಗ ನಮ್ಮ ಮಹಿಳಾ ಘಟಕದವರಿಗೆ ಒಂದೊಂದು ಪ್ರೈಸ್ ಇಡಬೇಕು. ಸುಮ್ಮನೆ ಪ್ರೈಸ್ ಕೊಡೋದಲ್ಲ, ಒಬ್ಬೊಬ್ಬರು 100 ಜನ ಮಹಿಳೆಯರಿಗೆ ಸದಸ್ಯತ್ವವನ್ನು ಮಾಡಬೇಕಂತ ತಿಳ್ಕೊಂಡು ನಮ್ಮ ತಂದೆಯ ಬಳಿದವರಿಗೆ ಪ್ರೈಸ್ ಇರಬಾರ್ದು. ಒಂದು 100 ಮಂದಿ ಆದ್ರೆ ಚಿಂತೆ, ಅದಕ್ಕೊಂದು ಸಮಾರಂಭ ಮಾಡಿ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರನ್ನಾಗಲಿ ರಾಜ್ಯ ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭಾ ಅಧ್ಯಕ್ಷರನ್ನಾಗಲಿ ಕರೆದ್ರೆ ಇದಕ್ಕೊಂದು ಏನಾಗ್ತದೆ ಅಂತಂದ್ರೆ ದೇವಸ್ಥಾನದ ಮೇಲೆ ಕಳಸ ಇಟ್ಟಂತೆ ಆಗ್ತಾ ಇದೆ. ಎಲ್ಲ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿದಿರುವಂತವರನ್ನು ತಾವು ಆಯ್ಕೆ ಮಾಡಿದ್ರಿ, ಎಲ್ಲವೂ ಬಹಳ ಸಮಂಜಸವಾಗಿ ಆಗಿದೆ ಅಂತ ಹೇಳಿ ನನಗನ್ಸುತ್ತಾನೆ. ಇವತ್ತು ನಮ್ಗೆಲ್ಲರಿಗೂ ಹೇಳಿದ್ರು ಪಕ್ಕನವರು, ಇವತ್ತು ಸಮಾಜ ಕಟ್ಟಬೇಕು, ಸಮಾಜದ ಚಟುವಟಿಕೆಗಳಿಗೆ ಭಾಗವಹಿಸುವುದು ಇದು ಬಹಳ ಮುಖ್ಯ. ಯಾಕೆಂದ್ರೆ ಇವತ್ತು ನಾವು ಬಹುಶಃ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ನಾವಿದ್ದೇವೆ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ಸಮಾಜದ ಚಟುವಟಿಕೆಗಳಲ್ಲಿ ನಾವು ಹೆಚ್ಚು ಜನ ಭಾಗವಹಿಸಿದ್ರೆ ನಾವು ಹೇಳ್ಕೊಂಡ್ರೆ ನಮಗೆ ಒಂದೊಂದ್ಸರಿ ನಾಚಿಕೆ ಆಗುವಂತ ಪರಿಸ್ಥಿತಿ ಪ್ರೊಸೆಸ್ ಇದೆ. ಆ್ಯಪ್ ಮಾಡೋದು ಆ್ಯಪ್ ಮಾಡೋದು ಇದೆ. ಮತ್ತು ಬಹಳ ಮುಖ್ಯವಾಗಿ ಫಾರ್ವರ್ಡ್ ಟೆಕ್ನಾಲಜಿ ಬಹಳ ಚೆನ್ನಾಗಿ ಅಕ್ಕನೂರು ಫಾರ್ವರ್ಡ್ ಟೆಕ್ನಾಲಜಿ. ನಾವು ನಮ್ಮ ಸಮಾಜದ ಒಂದು ಸ್ವಾವಲಂಬಿಗಳನ್ನಾಗಿ, ಇಲ್ಲಾಂದ್ರೆ ಇವತ್ತು ನಾವು ಒಬ್ಬರದ್ದು ದಾಖಲೆ ಹೋಗ್ತದೆ, 4 ಜನಕ್ಕೆ ಹೋಗ್ತದೆ, 8 ಜನಕ್ಕೆ ಉಳಿದ ಏನಿಲ್ಲ. ಬರೀ ನಮ್ಮನ್ನ ಕೊನೆ ಬೆಳಿಗ್ಗೆ ಎಷ್ಟು ಗಿಡಕ್ಕಿರ್ತದೆ ಅಷ್ಟೇ ಉಳಿತದೆ, ನಮ್ಮನ್ನ ಏನು ಉಳಿಯಂಗಿಲ್ಲ. ಇವತ್ತಿನ ಈ ಕಾಂಪಿಟೇಟಿವ್ ಯುಗದಲ್ಲಿ ನಾವು ಇನ್ನೂ ಎಷ್ಟು ಶ್ರಮ ಪಟ್ಟರು ನಾವನ್ನು ಮುಂಚೂಣಿ ಬರೋದು ಬಹಳ ಕಷ್ಟ. ಇವತ್ತು ಅಕ್ಕನವರು ಬಹಳ ಇಂಟ್ರೆಸ್ಟ್ ಆಗಿದ್ರೆ, ಪರೋಪಕ್ಕೆ ಉಪಾಧ್ಯಕ್ಷರು ಬಹಳ ಇಂಟ್ರೆಸ್ಟ್ ಆಗಿದ್ರೆ, ನಮ್ಮ ಜಿಲ್ಲಾಧ್ಯಕ್ಷರಂತೂ ಬಹಳ ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ. ದೇವೇಗೌಡ ಆಗಲಿ, ಚಂದ್ರಶೇಖರ್ ನಾವು, ಸುರೇಶ್ ನಕ್ನವ್ ಆಗಲಿ, ಬಹಳ ಚೆನ್ನಾಗಿ ಕೆಲಸ ಮಾಡ್ತಾರೆ. ಒಬ್ಬ ಎರಡು ಮಾತಿಲ್ಲ, ಯಾವುದೇ ನಾವು ಸಮಾಜದ ಕಾರ್ಯಕ್ರಮದಲ್ಲಿ ಮುಂಚೂಣಿ ಬಂದು ನಿಲ್ತಾರೋ
ಅಂತ ಕನ್ಸೆಪ್ಟ್ ಇತ್ತು. ತಾಲೂಕು ಅಧ್ಯಕ್ಷರು ಬಸವಣ್ಣ ನಾವು ಅಧ್ಯಕ್ಷರಿಗೆ ಕೊಟ್ಟಂತ ಆದೇಶ ಒಂದು ಒಂದು ಏನೇ ಸೂಚನೆ ಕೊಟ್ಟರು ಅದನ್ನ ಆದೇಶ ಅಂತೇಳಿ ನಾವು ಬದ್ಧವಾಗಿ ಸಮಾಜದ ಚಟುವಟಿಕೆಗಳಲ್ಲಿ ಸಂಘಟನೆಯ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳೋಣ ಅಂತೇಳಿ ಈ ವೇಳೆ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಮಾತನಾಡಿದರು. ಮಹಿಳಾ ಅಧ್ಯಕ್ಷರು ಉಪಾಧ್ಯಕ್ಷರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾದ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ್, ಶರಣ ಬಸವ, ರಾಜನಗೌಡ, ಕಲ್ಲೂರು ಭೀಮರೆಡ್ಡಿ ಸೇರಿದಂತೆ ಸಮಾಜದ ಮುಖಂಡರು ಭಾಗವಹಿಸಿದರು. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇರಾ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್, ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನ 125 DTSSI, ಪಲ್ಸರ್ 200 DTSI, ಪಲ್ಸರ್ 220S, ಎಕ್ಸಿಡಿ 125, ಡಿಸ್ಕವರ್ 150 DTSI ಅಂಡ್ ಆಲ್ ಟೈಪ್ಸ್ ಆಫ್ ಡಿಸ್ಕವರ್ ಬೈಕ್ಸ್ ಅವೈಲಬಲ್. Visit beside Ganj Kalyana Mantap, Ganj Road, Raichur. Mobile 8844-60181. SA Fashion Hub, multi-branded women's and kids wear. ಹಬ್ಬದ ಪ್ರಯುಕ್ತ 10-25% ಡಿಸ್ಕೌಂಟ್ ನೀಡಲಾಗುತ್ತಿದೆ. ಬೆಸ್ಟ್ ಕ್ವಾಲಿಟಿ ಡ್ರೆಸ್ಸಸ್ ಫಾರ್ ಆಲ್ ಫೆಸ್ಟಿವಲ್ಸ್ ಅಂಡ್ ಫಂಕ್ಷನ್ಸ್. ಫ್ಯಾನ್ಸಿ ಅಂಡ್ ಫಾರ್ಮಲ್ ಕಿಡ್ಸ್ ಅಂಡ್ ವುಮೆನ್ಸ್ ವೇರ್, ಇಂಡೋ ವೆಸ್ಟರ್ನ್, ವೆಸ್ಟರ್ನ್ ವೇರ್, ಕಾಸ್ಲಿ ಕಾಟನ್ ಸೂಟ್ಸ್, ಬಾಂಧನಿ ಸೂಟ್ಸ್, ಫ್ಯಾನ್ಸಿ ದುಪಟ್ಟಾ ಅವೈಲಬಲ್. ಅವೈಲಬಲ್ ಫ್ಯಾನ್ಸಿ ಅಂಡ್ ಫಾರ್ಮಲ್ ಕ್ಲಾತ್ಸ್ ಇನ್ ಕಾಟನ್, ರಿಯಾನ್, ಜಾರ್ಜೆಟ್, ನೆಟ್, ಲಿರಿಕಾ ಎಕ್ಸೆಟ್ರಾ. ಟಾಪ್, ಕುರ್ತಿ, ಚೂಡಿದಾರ್, ಲಾಂಗ್ ಫ್ರಾಕ್, ಗೌನ್ಸ್, ಕ್ರಾಪ್ ಟಾಪ್ಸ್, ಶರಾರಾ, ಮಿಡಿ, ನೈಟೀಸ್, ಸ್ಯಾರೀಸ್, ಲೆಗ್ಗಿನ್ಸ್, ಪ್ಲಾಜಾ ಎಕ್ಸೆಟ್ರಾ. ಡೆನಿಮಾ ಅಂಡ್ ಲಿರಿಕಾ ಜಾಕೆಟ್ಸ್, ಜೀನ್ಸ್, ಬಾಬಾ ಸೂಟ್, ಜೋಧ್ಪುರಿ ಬ್ಲೇಜರ್ಸ್, ಜಿಬ್ಬಾ ಪೈಜಾಮಾ, ಪಠಾನಿ ಅಂಡರ್ವೇರ್ಸ್ ಎಕ್ಸೆಟ್ರಾ. Visit SA Fashion Hub opposite Dr. Kallappa Doctor's Lane, Petla Bridge Road, Raichur. Mobile 99727-79770. GP Kids Wear Fashion ಮತ್ತು ಬಟ್ಟೆ ಇಲ್ಲಿಂದ ಪ್ರಾರಂಭವಾಗುತ್ತದೆ. Only place for branded kids wear in city. Branded clothing from newborn babies to teenage for boys and girls. Ladies casual wear, night wear, high quality, premium cotton quality available. Kids Wear near Uma Hotel, Station Road, Raichur. Mobile 81970-78520. ಶೋಭಾ ಕಾಂಚಿಸ್ ಸ್ಯಾರೀಸ್ ಹಿಂದೆಂದು ನೋಡದ ಹಲವು ರಾಜ್ಯಗಳ ವಿವಿಧ ರೀತಿಯ ರೇಷ್ಮೆ ಸೀರೆಗಳು, ಅತ್ಯದ್ಭುತವಾದ ವಿನ್ಯಾಸದ ಜೊತೆಗೆ ಗುಣಮಟ್ಟವುಳ್ಳ ಸೀರೆಗಳು ಈಗ ನಿಮ್ಮ ಶೋಭಾ ಕಾಂಚಿಸ್ ಸ್ಯಾರೀಸ್ ನಲ್ಲಿ ಮಾತ್ರ ಲಭ್ಯ.
ಸ್ಥಳ ಶಿವಮಾ ಕಾಂಚಿ ಸಾರಿ ಸಂತೋಷಿಸ್ ರಾಯಚೂರು ಹಬ್ ಗಾಂಧಿ ಚೌಕ್ ಹತ್ತಿರ ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೆ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಲ್ಲಿ ಭೇಟಿ ನೀಡಿ ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರ್. ಮೊಬೈಲ್ 9483770202. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಉತ್ತಮ ಚಿಮಣಿಯೊಂದಿಗೆ ಉತ್ತಮ ಅಡುಗೆ ಮನೆ. ಯಾವುದೇ ಚಿಮಣಿಯನ್ನು ಖರೀದಿಸಿ 25% ರಿಯಾಯಿತಿಯೊಂದಿಗೆ 8,500 ರಿಂದ 13,400 ಮೌಲ್ಯದ ರಾಯಲ್ ಪ್ಲಸ್ ಗ್ಯಾಸ್ ಸ್ಟೌವ್ ಜೊತೆಗೆ 1,400 ರೂಪಾಯಿ ಮೌಲ್ಯದ ಇನ್ಸ್ಟಾಲೇಷನ್ ಕಿಟ್ ಉಚಿತವಾಗಿ ಪಡೆಯಿರಿ. ಖರೀದಿಸಿ 5 ಲೀಟರ್ ಪ್ರೆಸ್ಟೀಜ್ ಪ್ರೆಷರ್ ಕುಕ್ಕರ್, 3 ಲೀಟರ್ ಪಾಪ್ಯುಲರ್ ಪ್ರೆಸ್ಟೀಜ್ ಕುಕ್ಕರ್, ತವಾ ಮತ್ತು ಫ್ರೈ ಪ್ಯಾನ್ ಮೇಲೆ 40% ರಿಯಾಯಿತಿ ಪಡೆಯಿರಿ. ಖರೀದಿಸಿ ಕಡಾಯಿ, ಫ್ರೈ ಪ್ಯಾನ್, ಸಾಸ್ ಪ್ಯಾನ್ ಉಚಿತವಾಗಿ ಪಡೆಯಿರಿ. 3 ಲೀಟರ್ ಸ್ಟೇನ್ಲೆಸ್ ಸ್ಟೀಲ್ ಪ್ರೆಷರ್ ಕುಕ್ಕರ್ ಖರೀದಿಸಿ 8,595 ರೂಪಾಯಿ ಮೌಲ್ಯದ ಮಾರ್ವಲ್ ಪ್ಲಸ್ 3 ಬರ್ನಲ್ ಗ್ಯಾಸ್ ಸ್ಟೌವ್ ಉಚಿತವಾಗಿ ಪಡೆಯಿರಿ. 3 ಲೀಟರ್ ಪ್ರೆಷರ್ ಕುಕ್ಕರ್ ಫೋಕಸ್ ಒಮೆಗಾ ಡೀಲರ್ ಬಿಲ್ಡ್ ಯುವರ್ ಕಿಚನ್ ಸೆಟ್ ಖರೀದಿಸಿ 5,445 ರೂಪಾಯಿ ಮೌಲ್ಯದ ಇಂಡಕ್ಷನ್ ಕುಕ್ ಟಾಪ್ ಉಚಿತವಾಗಿ ಪಡೆಯಿರಿ. 3,725 ರೂಪಾಯಿ ಮೌಲ್ಯದ ಫೋಕ್ಸ್ ಸ್ವಚ್ಛ ಅಲ್ಯೂಮಿನಿಯಂ ಪ್ರೆಷರ್ ಕುಕ್ಕರ್, 14,535 ರೂಪಾಯಿ ಮೌಲ್ಯದ ಪ್ರೆಸ್ಟೀಜ್ ವೆಟ್ ಗ್ರೈಂಡರ್ 2 ಬರ್ನಲ್ ಅಗ್ನಿ ಗ್ಯಾಸ್ ಸ್ಟೌವ್ ಸ್ಯಾಲೋ ಮಿಕ್ಸರ್ ಗ್ರೈಂಡರ್ ಈಗ ಕೇವಲ 8,995 ರೂಪಾಯಿಗೆ ಖರೀದಿಸಿ. ಇಂದೆ ಭೇಟಿ ನೀಡಿ ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಜೆಪಿ ಮೆನ್ಸ್ ವೇರ್ ಮೇಲ್ಗಡೆ, ಹರಿಹರ ರೋಡ್, ಬೇಸುವಾರ್ ಪೇಟ್, ರಾಯಚೂರ್. ಮೊಬೈಲ್ 8892768322. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಅಪಮಾನ ಮಾಡಿ ಖಂಡಿಸಿ ಕಳೆದ 32 ದಿನಗಳಿಂದ ನಡೆಸಲಾಗುತ್ತಿದ್ದು ನಿರಂತರ ಧರಣಿಯನ್ನು ಅಂತ್ಯಗೊಳಿಸಲಾಗಿದ್ದು ನ್ಯಾಯಾಧೀಶ ಮಲ್ಲಿಕಾರ್ಜುನಗೌಡ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಜಿಲ್ಲೆ ಶಾಸಕರು, ಸಂಸದರು, ವಿಧಾನ ಪರಿಷತ್ ಸದಸ್ಯರುಗಳ ಮನೆ ಮುಂದೆ ಧರಣಿ ನಡೆಸಿ ಬೆಂಗಳೂರಿನಲ್ಲಿ ಹೋರಾಟ ನಿರಂತರಗೊಳಿಸಲು ನಿರ್ಧರಿಸಲಾಗಿದೆ ಎಂದು ಪ್ರಗತಿಪರ ಮತ್ತು ದಲಿತ ಸಂಘಟನೆಗಳ ಒಕ್ಕೂಟದ ಸಂಚಾಲಕ ಎಂಆರ್ ಬೇರಿ ಹೇಳಿದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಅಪಮಾನ ಖಂಡಿಸಿ ಕಳೆದ 32 ದಿನಗಳಿಂದ ನಡೆಸಲಾಗುತ್ತಿದ್ದು ನಿರಂತರ ಧರಣಿಯನ್ನು ಅಂತ್ಯಗೊಳಿಸಲಾಗಿದ್ದು ನ್ಯಾಯಾಧೀಶ ಮಲ್ಲಿಕಾರ್ಜುನಗೌಡ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಜಿಲ್ಲೆ ಶಾಸಕರು, ಸಂಸದರು, ವಿಧಾನ ಪರಿಷತ್ ಸದಸ್ಯರುಗಳ ಮನೆ ಮುಂದೆ ಧರಣಿ, ಬೆಂಗಳೂರಿನಲ್ಲಿ ಹೋರಾಟ ನಿರಂತರಗೊಳಿಸಲು ನಿರ್ಧರಿಸಲಾಗಿದೆ ಎಂದು ಪ್ರಗತಿಪರ ಮತ್ತು ದಲಿತ ಸಂಘಟನೆಗಳ ಒಕ್ಕೂಟದ ಸಂಚಾಲಕ ಎಂಆರ್ ಭೇರಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ನ್ಯಾಯಾಧೀಶ ಮಲ್ಲಿಕಾರ್ಜುನಗೌಡ ಇವರನ್ನು ವರ್ಗಾಯಿಸಲಾಗಿದೆ, ಬೇರ್ಯಾವ ಕ್ರಮ ಇಂದಿಗೂ ಆಗಿಲ್ಲ. ಸಂಸತ್ ಮತ್ತು ವಿಧಾನಸಭೆಗಳಲ್ಲಿ ಧ್ವನಿ ಎತ್ತಲು ಶಾಸಕರು, ಸಂಸದರ ಮನೆಗಳ ಮುಂದೆ ಪ್ರತಿಭಟನೆ ನಡೆಸಿ ಒತ್ತಾಯಿಸಲಾಗುತ್ತದೆ. ಏಪ್ರಿಲ್ 14 ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ದಿನದಂದು ಜಿಲ್ಲೆಯೂ ಸೇರಿದಂತೆ ರಾಜ್ಯದ ಎಲ್ಲ ನ್ಯಾಯಾಲಯಗಳಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರ ಅಳವಡಿಸುವ ಹೋರಾಟ ನಡೆಸಲಾಗುತ್ತದೆ ಎಂದರು. ಅಂದಿನಿಂದಲೇ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿಯಾನವನ್ನು ಪ್ರಾರಂಭಿಸಲಾಗುತ್ತದೆ. ಜಿಲ್ಲಾ ಮಟ್ಟದ ಜನಗೃಹ ಸಮಾವೇಶ ನಡೆಸಲು ನಿರ್ಧರಿಸಲಾಗಿದೆ. ಬೆಂಗಳೂರಿಗೆ ನಿಯೋಗ ತೆರಳಿ ರಾಜ್ಯಪಾಲರು ಹಾಗೂ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳನ್ನು ಭೇಟಿ ಮಾಡಿ ಕ್ರಮಕ್ಕೆ ಮನವಿ ಮಾಡಲು ಉದ್ದೇಶಿಸಲಾಗಿದೆ ಎಂದು ಚುನಾಯಿತ ಜನಪ್ರತಿನಿಧಿಗಳು, ವಿವಿಧ ಸಮಾಜಗಳು ಹೋರಾಟಕ್ಕೆ ಬೆಂಬಲಿಸಿದ್ದಕ್ಕೆ ಅಭಿನಂದಿಸುವುದಾಗಿ ಹೇಳಿದರು. ನಿರಂತರ ಧರಣಿ 32ನೇ ದಿನದ 26ರಿಂದ ಮತ್ತೆ 26 ತನಕ ಈ ಧರಣಿ ಸತ್ಯಾಗ್ರಹ ನಡೆದು 26ನೇ ತಾರೀಕಿಗೆ ನಾವು ಆ ಧರಣಿಯನ್ನು ಮುಕ್ತಾಯಗೊಳಿಸಿ ಅಂದರೆ ಟೆಂಡರ್ ನಾವು ತೆರವುಗೊಳಿಸತಕ್ಕಂಥ ಕೆಲಸ ಮಾಡಿದ್ವಿ. ಬಹುತೇಕ ಅದು ಯಾಕೆ
ಆ ಪ್ರಶ್ನೆಗಳಿಗೆ ವ್ಯಾಖ್ಯ ಅವರು ಏನಾಯಿತು ಮುಂದೆ ಏನು ಅನ್ನೋಂಥ ಪ್ರಶ್ನೆಗಳಿದಾವ ಆ ಎಲ್ಲ ಪ್ರಶ್ನೆಗಳಿಗೆ ಇದು ಉತ್ತರ ಆಗುತ್ತೆ ಅಂತ ಹೇಳ್ಬಿಟ್ಟು ಏನಿದೆ ಒಬ್ಬರು ಮಾತಾಡೋದಾದ್ರೆ ಪತ್ರಿಕೆ ಓದಿ ಮೂಲಕ ನಾವು ತಿಳಿಸ್ಬೇಕು ಅಂತ ಸಂಬಂಧ ಇವತ್ತು ಪತ್ರಿಕೆ ಬಗ್ಗೆಯನ್ನು ನಾವು ಕರೆದಿದ್ದೀವಿ ಬಹಳ ಪ್ರಮುಖವಾಗಿ ನಾವು ಇಪ್ಪತ್ತು ಒಂದನೇ ತರಗತಿಯಲ್ಲಿ ಇವತ್ತಿನ ತನಕ ಧೈರ್ಯ ಮುಂದುವರಿಸ್ಬೇಕಾಗಿತ್ತು ಮುಖ್ಯಮಂತ್ರಿಗಳು ಬಂದು ಹತ್ತು ದಿವಸ ಟೈಮ್ ತಗೊಂಡಿಲ್ಲ ಆ ಟೈಮ್ ಒಳಗೆ ಏನಾದ್ರು ಹೇಳ್ತಾರೆ ಅಂತ ಇತ್ತು ಅವರು ಒಂದನೇ ತಾರೀಕಿಗೆ ಅಂತ ಒಂದು ಮಾಹಿತಿ ನಮಗಿತ್ತು ಆದರೆ ಅವರು ಮಾತಾಡಿದಂತ ಮಾಹಿತಿಯನ್ನು ನಾವು ಮುಖ್ಯಮಂತ್ರಿಗಳು ಚರ್ಚೆ ಮಾಡಿದಾಗ ಅಲ್ಲಿ ಏನೂ ಒಂದನೇ ತಾರೀಕು ಅಥವಾ ಡೇಟ್ ಮೆನ್ಷನ್ ಮಾಡಿಲ್ಲ ಅದಾಗಿದ್ದು ಅನಿರ್ದಿಷ್ಟವಾಗಿ ಮುಂದುವರಿಸಿದಂಥದ್ದು ಒಂದೇ ರೀತಿಯ ಘಟನೆಯನ್ನು ಮುಂದುವರಿಸಲು ಕಷ್ಟ ಆಗ್ತದೆ ಹೋರಾಟಕ್ಕೆ ಧೈರ್ಯ ರೂಪವನ್ನು ಕೊಡಬೇಕನ್ನೋದಾಗಿ ತೀರ್ಮಾನ ಮಾಡಿ ಇಪ್ಪತ್ತಾರನೇ ತಾರೀಕು ಸಾಯಂಕಾಲ 4 ಗಂಟೆಗೆ ಸಭೆ ಸೇರಿ ಅದೇ ದಿನ ಈ ಟೆಂಡರ್ ತೆರವುಗೊಳಿಸಿ ಬೇರೆ ಹೋರಾಟಕ್ಕೆ ನಾವು ಹೋಗಬೇಕು ಈ ಹೋರಾಟವನ್ನು ಜೀವನ ತರಬೇಕು ಅನ್ನೋದನ್ನ ತೀರ್ಮಾನ ಮಾಡಿದ್ವಿ ಅದರ ಭಾಗವಾಗಿ ಬಹಳ ಪ್ರಮುಖವಾಗಿ ನಾವು ಸಂವಿಧಾನಬದ್ಧವಾಗಿ ಆಯ್ಕೆಯಾಗಿರ್ತಕ್ಕಂಥ ಜನಪ್ರತಿನಿಧಿಗಳು ಒಂದು ಪೇಪರ್ ಸ್ಟೇಟ್ಮೆಂಟ್ ಮಾಡಿ ಮತ್ತು ಆ ಗಣೇಶ್ ಸ್ಥಾಯಿಗೆ ಬಂದು ಬೆಂಬಲ ನೀಡಿದ್ದಾರೆ ಮತ್ತು ಕೆಲವರು ಪತ್ರಿಕಾಗೋಷ್ಠಿ ಮೂಲಕ ಈ ನಡೆಯನ್ನು ಖಂಡನೆ ಮಾಡಿದ್ದಾರೆ ಅದಕ್ಕೆ ನಮಗೆ ಏನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಆ ಖಂಡನೆ ಮತ್ತು ಎಂಟಿಗೆ ಭೇಟಿ ಕೊಡೋದಲ್ಲದೆ ಅಲ್ಲಿಗೆ ಸೀಮಿತಗೊಳ್ಳಲಾಗಿದೆ ಅವರ ಬಳಿ ಬಾಬಾ ಸಾಹೇಬರ ಆಗಿರ್ತಕ್ಕಂಥ ಅವಮಾನದ ಅವರು ಏನು ಧ್ವನಿಯನ್ನು ಅವಮಾನಕ್ಕೆ ವ್ಯತ್ಯಾಸ ಧ್ವನಿಯನ್ನು ಅವರು ಪಾರ್ಲಿಮೆಂಟ್ನಲ್ಲಿ ಮತ್ತು ವಿಧಾನಸೌಧದಲ್ಲಿ ಎತ್ತಬೇಕಾಗಿತ್ತು ಅವರು ಆ ಕೆಲಸವನ್ನು ಮಾಡಿದರು ಯಾಕಂದ್ರೆ ಸಂವಿಧಾನಬದ್ಧವಾಗಿ ಅವರು ಅಧಿಕಾರಕ್ಕೆ ಹೋಗ್ತಾರ ಅದೇ ಸಂವಿಧಾನದ ಪ್ರಮಾಣವಚನ ಸ್ವೀಕಾರ ಮಾಡ್ತಾರ ಆ ಸಂವಿಧಾನ ಬರೆಯುತ್ತಕ್ಕಂಥ ಒಂದು ಅವಮಾನ ಇದೆ ಅವರ ಫೋಟೋ ನ್ಯಾಯಾಲಯಗಳ ಯಾಕಿಲ್ಲ 75 74 ವರ್ಷ 75 ವರ್ಷ ಸ್ವಾತಂತ್ರ್ಯ 75 ವರ್ಷ ಸಂವಿಧಾನ ಜಾರಿಯಾಗಿ 73 ವರ್ಷಗಳು ಬರೆದು ಸಹ ಯಾಕೆ ಜಾರಿಯಾದ ಅಂಬೇಡ್ಕರ್ ಅವರ ಫೋಟೋ ಎಲ್ಲ ನ್ಯಾಯಾಲಯಗಳು ಇಲ್ಲ ಅನ್ನೋದನ್ನ ಕೇಳುವಂಥದ್ದು ಅವರು ಆಗ್ಬೇಕನ್ನೋ ಕಾರಣದಲ್ಲಿ ಅವರ ಒತ್ತಡ ಏರುವುದರ ಭಾಗವಾಗಿ ಎಂಎಲ್ಎ ಮತ್ತು ಎಂಪಿ ಎಂಎಲ್ಸಿ ಇವರ ಮನೆಗಳಿಗೆ ನಾವು ಹೋಗಿ ಮನವರಿಕೆ ಮಾಡಿಕೊಳ್ತಕ್ಕಂಥದ್ದು ಒತ್ತಡ ಇರುವಂಥದ್ದು ಮಾಡತಕ್ಕಂಥದ್ದು ಈ ಮುಂದುವರೆದ ಭಾಗವಾಗಿ ಆಗಿದೆ ಆದರೆ ಬಹಳ ಎಪ್ರಿಲ್ 14 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆ ಆ ದಿನಾಚರಣೆ ಬರಲು ಅಥವಾ ಹವಾಮಾನದ ವಿರುದ್ಧ ಹೋರಾಟವನ್ನ ಜೀವಕ್ಕೆ ಎಪ್ರಿಲ್ 14 ಅಂಬೇಡ್ಕರ್ ಅಭಿಯಾನವನ್ನು ಮಾಡಬೇಕು ಎರಡನೇದಾಗಿ ಮೂರನೇದಾಗಿ ಎಪ್ರಿಲ್ 14 ಜನಾಗ್ರಹ ಸಮಾವೇಶ ಮಾಡಬೇಕಂತ ಎಪ್ರಿಲ್ 14 ಸರ್ಕಾರಕ್ಕೆ ಮತ್ತೋರ್ವ ಮುಖಂಡ ಎಸ್ ಮಾರ್ಯಪ್ಪ ಮಾತನಾಡಿ ನ್ಯಾಯಾಧೀಶ ಮಲ್ಲಿಕಾರ್ಜುನಗೌಡ ಇವರನ್ನು ಸಾಮಾನ್ಯ ವರ್ಗಾವಣೆಯಾಗಿದೆ ಕಾನೂನಾತ್ಮಕ ಕ್ರಮ ಕೈಗೊಳ್ಳಲು ಹೈಕೋರ್ಟಿನ ಅಧಿಕಾರಿಗಳು ಹಿಂದೇಟು ಹಾಕುತ್ತಿದ್ದಾರೆ ಹೈಕೋರ್ಟ್ ಸಮರ್ಪಕ ಆಡಳಿತಾತ್ಮಕ ಮೇಲುಸ್ತುವಾರಿ ಮಾಡದೇ ಇರುವುದು ಗೊಂದಲಕ್ಕೆ ಕಾರಣವಾಗಿದೆ ಇನ್ನೂ ಅನೇಕ ತೆರೆದ ನ್ಯಾಯಾಲಯಗಳಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರ ಅಳವಡಿಸಿಲ್ಲ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ನಗರಸಭೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಕಾಯಕ ಶರಣರ ಜಯಂತಿಯನ್ನು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದಲ್ಲಿ ಆಚರಿಸಲಾಯಿತು ಅಪರ ಜಿಲ್ಲಾಧಿಕಾರಿ ಕೆಆರ್ ದೂರಿಗೆ ತಹಸೀಲ್ದಾರ್ ಡಾಕ್ಟರ್ ಹಂಪಣ ಸಜ್ಜನ್ ಅವರು ಕಾಯಕ ಶರಣರ ಭಾವಚಿತ್ರಗಳಿಗೆ ಪೂಜೆ ಸಲ್ಲಿಸಿ ಪುಷ್ಪಾರ್ಪಣೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಕಾಯಕ ಶರಣರ ತತ್ವಾದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಪಾಲನೆ ಮಾಡಬೇಕೆಂದರು ಮತ್ತು ಅನುಕೂಲ ಹೇಳಿಸ್ತಾ ಮಾನ ಕೆಲವು ಸಲ ಅನುಕೂಲ ಆಗಿತ್ತು ಲೈಕ್ ಐನ್ಸ್ಟೈನ್ ಬೇರೆ ನಂತರ ತಿನ್ನಾಕು ತಿನ್ನಾಕ್ಸುವ ಬೇರೆಗಳ ವಿಷಯದಲ್ಲಿ ಅವ್ರಿಗೆ ಏನು ಪಾಲಿಸಿ ಅದೆಲ್ಲ ಪೌಸ್ ಕಾನ್ವರ್ಸೇಷನ್ ಬೇಕಿದೆ ಅದು ಒಂದು ಕಾರಣ ತಿಳ್ಕೊಂಡು ಮಾತಾಡ್ತಾರೆ ತಮ್ಮ ನನ್ನ ತರಬೇತಿಗಳು ಮಾತಾಡ್ತಾರೆ ಆದರೆ ಅಡ್ಮಿನಿಸ್ಟ್ರೇಷನ್ ಭಾಗವನ್ನು ಹೋದರೆ ಇದರಿಂದ ಈ ಕೋರ್ಟ್ನಲ್ಲಿ ಬೇರೆ ಬೇರೆ ಎಲ್ಲ ಸುದ್ದಿಗಳು ಅವರೇ ಮಾಡ್ತಾರೆ ಅದು ನಮ್ಮ ಹೈಕೋರ್ಟ್ ಅವರೇ ಹೈಕೋರ್ಟ್ ಮಾಡ್ತಾರೆ ಆದರೆ ನಮಗೆ ಇದನ್ನು ಯಾಕೆ ಕ್ರಮ ಕೈಗೊಳ್ಳಲ್ಲ ಅಂತ ತಮಗೊಂದು ಬಹಳ ಪ್ರಮುಖವಾದ ಪ್ರಶ್ನೆಗೆ ಒಂದು ಏನಾಗಿದೆ ಹೈಕೋರ್ಟ್ ತಪ್ಪು ಮಾಡ್ತದೆ 2011 ಹೈಕೋರ್ಟ್ ತಪ್ಪು ಮಾಡಿದೆ ಅಲ್ಲಿಂದ ಇಲ್ಲಿ 10 ವರ್ಷ ಆ ಯಾವಂತ ಒಂದು
ಈ ಸಂದರ್ಭದಲ್ಲಿ ನಗರಸಭೆ ಪೌರಾಯುಕ್ತ ಕೆ ಮುನಿಸ್ವಾಮಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕಿ ಮಂಗಳಾ ನಾಯಕ್, ಅರಣ್ಯ ಇಲಾಖೆ ಉಪ ಸಂರಕ್ಷಣಾಧಿಕಾರಿ ಚಂದ್ರಣ್ಣ, ರಾಮಸ್ವಾಮಿ ಹಿನುಲಿ, ಬಿಎನ್ ಗುಂದಳ್ಳಿ, ಡಾಕ್ಟರ್ ಜೆಎಲ್ ಈರಣ್ಣ, ಶಿಕ್ಷಕ ತಾಯಪ್ಪ ರಾಮಣ್ಣ, ಡಾಕ್ಟರ್ ದಂಡಪ್ಪ ಬಿರಾದರ್, ನರಸಪ್ಪ ಆಂಜನೇಯ ಜಾಲಿಬೆಂಚಿ, ಗೋನಪ್ಪ ಎಸ್ ನರಸಪ್ಪ, ಬಸವರಾಜ್ ತಿಮ್ಮಪ್ಪ, ಭೀಮಣ್ಣ ಸೇರಿದಂತೆ ಅನೇಕರು ಇದ್ದರು. ಕೇಂದ್ರ ಸರ್ಕಾರ ಮೂರು ರೈತ ವಿರೋಧಿ ಕಾಯ್ದೆಗಳನ್ನು ಹಿಂಪಡೆದಿದ್ದು ರಾಜ್ಯದಲ್ಲಿಯೂ ಕಾಯ್ದೆಯನ್ನು ರದ್ದುಗೊಳಿಸಲು ಆಗ್ರಹಿಸಿ ಜನಾಂದೋಲನ ಮಹಾಮೈತ್ರಿಯಿಂದ ಪ್ರಾರಂಭವಾಗಿರುವ ಜಾಥಾ ಮಾರ್ಚ್ 3ರಂದು ನಗರಕ್ಕೆ ಆಗಮಿಸಲಿದ್ದು ರೈತರು ಕಾರ್ಮಿಕರು ಎಲ್ಲಾ ಸಂಘಟನೆಗಳ ಪ್ರಮುಖರು ಭಾಗವಹಿಸುವಂತೆ ಎಐಡಿವೈಒ ಸಂಘಟನೆ ಜಿಲ್ಲಾಧ್ಯಕ್ಷ ಚನ್ನಬಸವ ಜಾನೇಕಲ್ ಹೇಳಿದರು. ಕೇಂದ್ರ ಸರ್ಕಾರ ಮೂರು ರೈತ ವಿರೋಧಿ ಕಾಯ್ದೆಗಳನ್ನು ಹಿಂಪಡೆದಿದ್ದು ರಾಜ್ಯದಲ್ಲಿಯೂ ಕಾಯ್ದೆಯನ್ನು ರದ್ದುಗೊಳಿಸಲು ಆಗ್ರಹಿಸಿ ಜನಾಂದೋಲನ ಮಹಾಮೈತ್ರಿಯಿಂದ ಪ್ರಾರಂಭವಾಗಿರುವ ಜಾಥಾ ಮಾರ್ಚ್ 3ರಂದು ನಗರಕ್ಕೆ ಆಗಮಿಸಲಿದ್ದು ರೈತರು ಕಾರ್ಮಿಕರು ಎಲ್ಲ ಸಂಘಟನೆಗಳ ಮುಖಂಡರು ಭಾಗವಹಿಸುವಂತೆ ಎಐಡಿವೈಒ ಸಂಘಟನೆ ಜಿಲ್ಲಾಧ್ಯಕ್ಷ ಚನ್ನಬಸವ ಜಾನೇಕಲ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸುದೀರ್ಘ ಹೋರಾಟದ ಫಲವಾಗಿ ಕೇಂದ್ರ ಸರ್ಕಾರ ಭೂಸ್ವಾಧೀನ ತಿದ್ದುಪಡಿ, ಎಪಿಎಂಸಿ ತಿದ್ದುಪಡಿ, ಜಾನುವಾರು ಹತ್ಯೆ ನಿಷೇಧ ಕಾನೂನು ಸೇರಿದಂತೆ ರೈತರನ್ನು ಒಕ್ಕಲೆಬ್ಬಿಸುವ ಮಸೂದೆಗಳನ್ನು ರದ್ದುಗೊಳಿಸುವಂತೆ ಹೋರಾಟ ನಡೆಸಲಾಗಿತ್ತು. ಕೇಂದ್ರ ಸರ್ಕಾರ ರದ್ದುಗೊಳಿಸಿರುವ ಕಾನೂನುಗಳನ್ನು ರಾಜ್ಯ ಸರ್ಕಾರ ಮುಂದುವರಿಸಲು ಯೋಚಿಸಿದೆ. ಕೂಡಲೇ ಕಾಯ್ದೆಗಳನ್ನು ಹಿಂಪಡೆಯಲು ಒತ್ತಾಯಿಸಿ ನಡೆಯಲಿರುವ ಜಾಥಾ ಮಾರ್ಚ್ 3ರಂದು ಸಂಜೆ 5 ಗಂಟೆಗೆ ನಗರದ ಜಿಲ್ಲಾಧಿಕಾರಿಗಳ ಮನೆ ಹತ್ತಿರದಿಂದ ಸ್ವಾಗತಿಸಲಾಗುತ್ತದೆ. ಅಲ್ಲಿಂದ ಕನ್ನಡ ಭವನಕ್ಕೆ ಆಗಮಿಸಿ ಬಹಿರಂಗ ಸಂವಾದ ನಡೆಯಲಿದೆ. ಕಾರ್ಯಕ್ರಮ ಉದ್ದೇಶಿಸಿ ಸಾಮಾಜಿಕ ಹೋರಾಟಗಾರ ಎಸ್ಆರ್ ಹಿರೇಮಠ್ ಮಾತನಾಡಲಿದ್ದಾರೆ. ಅಧ್ಯಕ್ಷತೆಯನ್ನು ಯತಿರಾಜ್ ವಹಿಸಲಿದ್ದಾರೆ. ವಿವಿಧ ಸಂಘಟನೆಗಳ ಮುಖಂಡರು ಭಾಗವಹಿಸಲಿದ್ದಾರೆ. ನಂತರ ಭಗತ್ ಸಿಂಗ್ ವೃತ್ತದಲ್ಲಿ ಬಹಿರಂಗ ಜಾಗೃತಿ ಸಭೆ ನಡೆಯಲಿದೆ ಎಂದರು. ವಿವಿಧ ಸಂಘಟನೆಗಳು, ರೈತರು, ಕಾರ್ಮಿಕರು, ಎಡಪಕ್ಷಗಳು ಭಾಗವಹಿಸುವಂತೆ ಮನವಿ ಮಾಡಿದರು. ಜನಾಂದೋಲನ ಮಹಾಮೈತ್ರಿ ಕಳೆದ 2016ರಿಂದ ರಾಜ್ಯದಲ್ಲಿ JCB ಪಕ್ಷಗಳ ಒಂದು ನೀತಿಗಳನ್ನು ವಿರೋಧಿಸಿ ಒಂದು ಜನಪರವಾದ ಗುರಿಯನ್ನು ಎತ್ತತಕ್ಕಂಥ ಒಂದು ಸಂಘಟನೆಯಾಗಿ ರೂಪುಗೊಂಡು ಕೆಲಸ ಮಾಡ್ತಾರೆ. ನಾವು 2016ರಿಂದ ಕೂಡ ಇಡೀ ರಾಜ್ಯದಾದ್ಯಂತ ನಮ್ಮ ಶಕ್ತಿಯಾನುಸಾರವಾಗಿ ಜನಗಳ ನಡುವೆ ಕೆಲಸ ಮಾಡ್ತಿದ್ದೀವಿ, ಜನಜಾಗೃತಿಗಳನ್ನು ಮೂಡಿಸ್ತಾ ಇದೀವಿ. ಈ 7 ಪಕ್ಷಗಳಿವೆ, ಕಾಂಗ್ರೆಸ್, BJP, JDS ಪಕ್ಷಗಳ ಒಂದು ರೈತ ವಿರೋಧಿ, ಜನ ವಿರೋಧಿ, ಯುವಜನ ವಿರೋಧಿ ನೀತಿಗಳನ್ನು ನಾವು ಖಂಡಿಸಿಕೊಂಡು ಹೋರಾಟವನ್ನು ಮಾಡ್ತಾ ಇದೀವಿ. ಅದರ ಭಾಗವಾಗಿ ಈಗ ಒಂದು ಜಾಥಾ ನಡೀತಾ ಇದೆ. ಇವತ್ತು ಬಸವ ಕಲ್ಯಾಣದಿಂದ ಆರಂಭವಾಗಿ ನಮ್ಮ ರಾಯಚೂರಿಗೆ 3ನೇ ತಾರೀಕಿಗೆ ಸಂಜೆ ಈ ಒಂದು ಜಾಥಾ ಬರ್ತಾ ಇದೆ.
ना रायचूर घटक जनांदोलन महामंत्री घटक स्वागत कल्याण भवन जन जो संवाद इकोल जनप्रतिनिधि बरबी मनवी सो इले ना जन मनवी ऐन केंद्र सरकार करा कृषि कायदे वापस को जन होराट रैतर निरंतर वर्ष होराटू आज नम राज्य सरकार वापस को जारीगे जारी कानून ना विरोधी कायदे वापस आगे अद्वर जो कर्नाटक भूस्वाधीन कायदे वापस आगे तुपड़ कायदे जानवर हत्य कायदे वापस आगे ना आग्रह राज्य सरकार के लिए जन जन मारक कृषि के मारक कृषि सर्वनाश मे कायदे वापस आगे वाई अधिकार जन मन दिखा बेरे कड़े तम आड़ वैफल्यव निद्योग समस्या भीक आता है बेले हेचल आता है आज जन मन दिखने कड़े तक हमारे अलग जाति धर्म तरह मध्य अली ना जन इंत वो पितूर सोल्स ना नम समस्या बलिष्ठ होराट के जन तैयार ना जनांदोलन महामंत्री मूलक जन मनवी मी आगे तम मूलक ना जन मन जाति यशस्वी कर्नाटक सरकार मेले ना मनवी मी होराट के हलवर प्रगतिपर संघटने होराटार संघटने दलित संघटने रैत संघटने बेबल को यड़पक्ष बेबल को बेबल तक ना होराट मुनता जो संयुक्त कर्नाटक होराट कहते हैं बेलूर जाथ मुक्त आगते हद्द बृहत् रैत संघटने होराटर अद्वे ना कहता इष्ट ना तम हर मन इतना ಈ ಸಂದರ್ಭದಲ್ಲಿ ರೈತ ಸಂಘದ ಅಧ್ಯಕ್ಷ ಕೆ ರಂಗನಾಥ್, ಗ್ರಾಮೀಣ ಕೂಲಿಕಾರರ ಸಂಘದ ಬಸವರಾಜ್ ಗಬ್ಬೂರು, ಭಂಡಾರಿ ಈರಣ್ಣ ಶೆಟ್ಟಿ, ಸಮೀಪ್ ಪಾಶಾ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ರಾಯಲ್ ಪ್ಯಾಲೇಸ್ ಫಂಕ್ಷನ್ ಹಾಲ್ रॉयल पैलेस फंक्शन हॉल बर्थडे पार्टी एंगेजमेंट शादी ब्याह कॉलेज सेमिनार्स कंपनी मीटिंग्स और दूसरे फंक्शंस के लिए काफी बड़ी जगह में बनाया गया है जिसमें फंक्शंस बहुत ही सहूलत के साथ किया जा सकता है आपके फंक्शन को अपने घर के फंक्शन की तरह आलीशान बना के देंगे 2400 घंटे पानी और बिजली के साथ बड़ी पार्किंग सुविधा है बुकिंग के लिए आज ही कॉन्टेक्ट करें रॉयल पैलेस फंक्शन हॉल नियर न्यू अमृता हॉस्पिटल बिसाइड संतोषी थिएटर रायचूर मोबाइल 9845341063 9611594131 प्रेस्टीज एक्सक्लूसिव उत्तम चिमणी उत्तम अड़के मने यावदे चिमणी खरीदी 25% रियायती 8500 मौल्य रॉयल प्लस गैस स्टोव जो 1400 रूपये मौल्य इंसुलेशन किट उचित पड़ी खरीदी 5 लीटर प्रेस्टीज प्रेशर कुकर 3 लीटर पॉपुलर प्रेस्टीज कुकर तवा फ्राई पैन मेले शेकड़ा 40% रियायती पड़ी खरीदी कड़ाई फ्राई पैन सॉस पैन उचित पड़ी 3 लीटर स्टेनलेस स्टील प्रेशर कुकर खरीदी 8595 रूपाय मौल्य मार्वल प्लस 3 बर्नर गैस स्टोव उचित पड़ी 3 लीटर प्रेशर कुकर फोकस ओमेगा डीलर बिल्ड युवर किचन सेट खरीदी 5445 रूपाय मौल्य इंडक्शन कुक टॉप उचित पड़ी 3725 रूपाय मौल्य फॉक्स स्वच्छ अल्युमिनियम प्रेशर कुकर 14535 रूपाय मौल्य प्रेस्टीज वेट ग्राइंडर 2 बर्नर अग्नि गैस स्टोव सैलो मिक्सर ग्राइंडर केवल 8995 रूपये खरीदी इंदे भेटी नीडी प्रेस्टीज एक्सक्लूसिव जेपी मेन्स वेर मेलगड़े हरिहर रोड बेसवर पेट रायचूर मोबाइल 8892768322 ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಡಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್
We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, supreme sofa set, Doko style furnitures, Shri steel furnitures. For more details, please contact Bharat Furniture, CPS Complex, opposite Shiva Mandir, Patel Road, Raichur. Mobile number 9880024095, 9880024956, 8892589596. Shri Brindavan Special Filter Coffee. Shri Brindavan Special Filter Coffee. Shri Brindavan Special Filter Coffee. Shri Raghavendra Ghee. Shri Raghavendra Tuppa. Shri Raghavendra Ghee. ಆದರ್ಶ್ ಪಾಲಿ ಕ್ಲಿನಿಕ್ ಮಟ್ಮರಿ ಕಾಂಪ್ಲೆಕ್ಸ್ ಪಕ್ಕದಲ್ಲಿ ಆಶಾಪುರ ರಸ್ತೆ ರಾಯಚೂರು. ಡಾಕ್ಟರ್ ಸುಬ್ಬರಾಯಡು MBBS DNB MS ಆರ್ಥೋಪೆಡಿಕ್ಸ್ ಅಂಡ್ ಫ್ಯಾಮಿಲಿ ಫಿಸಿಷಿಯನ್ಸ್. ಡಾಕ್ಟರ್ ಅನಿತಾ ಸುಬ್ಬರಾಯಡು MBBS ಕುಟುಂಬ ವೈದ್ಯರು. ರಕ್ತದೊತ್ತಡ, ಬಿಪಿ ಮತ್ತು ಡಯಾಬಿಟಿಸ್ ಶುಗರ್ ರೋಗಕ್ಕೆ ಚಿಕಿತ್ಸೆ ನೀಡಲಾಗುವುದು. ಸೊಂಟ ನೋವು, ಕತ್ತು ನೋವು, ಕಾಲು ನೋವು, ಬೆನ್ನು ಮೂಳೆ ನೋವು, ನರಗಳ ಸಮಸ್ಯೆ, ಅರ್ಥರೈಟಿಸ್, ಮಾಯದ ಗಾಯಗಳು, ಮುರಿದ ಮೂಳೆಗಳ ಜೋಡಣೆ, ಮಧುಮೇಹ, ಬಿಪಿ, ಮೂತ್ರ ಸಂಬಂಧಿಸಿದ ಕಾಯಿಲೆ, ಶ್ವಾಸಕೋಶಕ್ಕೆ ಸಂಬಂಧಿಸಿದ ಕಾಯಿಲೆ, ಹೊಟ್ಟೆ ನೋವು, ಥೈರಾಯ್ಡ್, ಸಾಧಾರಣ ಜ್ವರ, ಚರ್ಮ ರೋಗಗಳು, ಇನ್ನು ಮುಂತಾದ ರೋಗಗಳಿಗೆ ಗುಣಮುಖರಾಗಲು ಇಂದೇ ಸಂಪರ್ಕಿಸಿ ಆದರ್ಶ್ ಪಾಲಿ ಕ್ಲಿನಿಕ್ ಮಟ್ಮಾರಿ ಕಾಂಪ್ಲೆಕ್ಸ್ ಪಕ್ಕದಲ್ಲಿ ಆಶಾಪುರ್ ರೋಡ್ ರಾಯಚೂರು. ಕಾಂಟ್ಯಾಕ್ಟ್ ನಂಬರ್ 9493949390 8618033390. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelers available. Visheshavagi bangarada abharanagalada nammalli fancy earrings, fancy necklace, mangalya ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜ್ಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123-535300. Mohammed Yasin Home Appliances, Wholesale Matu Retail. Stainless Steel, Copper, Aluminium, Complete Marriage Items, All Kinds of Gift Articles, Fancy Items, Almara, Cot, Mattresses, Mixer Grinder, Cooker, Fan, Iron Box, Crockery sets, non-stick cookware items, all hotel and supplies items available.
Mohammed Yasin Home Appliances Wholesale and Retail Ma Complex Opposite CMC Complex Harihara Road Raichur ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಘರ್ ಘರ್ ಗಂಗಾ ಹೆಸರಿನಲ್ಲಿ ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ ಮೀಟರ್ ವಾಟರ್ ಯೋಜನೆ ಕೂಡಲೇ ಹಿಂಪಡೆಯಲು ಆಗ್ರಹಿಸಿ ಮಾರ್ಚ್ 15ರಿಂದ ಸಿಪಿಐ ಎಂಎಲ್ ರಿಜಿಸ್ಟ್ರಾರ್ ಹೋರಾಟಕ್ಕೆ ಮುಂದಾಗಲಿದೆ ಎಂದು घर घर गंगा हेसरिनल्लि केंद्र सरकार जारीगोळिसिरुव मीटर वाटर योजने कूडले हिंपडेयलु आग्रहिसि मार्च 15रिंद सीपीआई एमएल रेड स्टार होराटक्के मुंदागलिदे एंदु सीपीआई एमएल रेड स्टार पोलिट ब्यूरो सदस्य आर मानसय्य हेळिदरु ಅವರು ಇಂದು ಮಾಧ್ಯಮ ಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಸಾವಿರಾರು ಕೋಟಿ ರೂಪಾಯಿ ಅನುದಾನದಲ್ಲಿ ಜಲ ಮಿಷನ್ ಯೋಜನೆ ಜಾರಿಗೊಳಿಸಿರುವ ಸರ್ಕಾರ ಮನೆ ಮನೆಗೆ ಪವಿತ್ರ ಗಂಗೆಯನ್ನು ಮಾರಾಟ ಮಾಡಲು ಹೊರಟಿದೆ ಹಣ ಕೊಟ್ಟವರಿಗೆ ನೀರು ಕೊಡುವುದಾಗಿ ಹೇಳುತ್ತಿದೆ ನೀರು ಮಾರಾಟದ ಸರ್ಕಲ್ಲ ಆದರೂ ಸರ್ಕಾರ ನೀರು ಮಾರಾಟ ಮಾಡಿ ಗಂಗೆಯನ್ನು ಅಪಮಾನಿಸುವ ಕೆಲಸ ಮಾಡುತ್ತಿದೆ ಎಂದರು ದೇಶಭಕ್ತ ಎಂದು ಕರೆಯಿಸಿಕೊಳ್ಳುವ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗಾಗಲೇ ದೇಶದ ನೆಲಜಲ ಆಸ್ತಿ ಮಾರಾಟಕ್ಕೆ ನಿಂತಿದ್ದಾರೆ ಕುಡಿಯುವ ನೀರನ್ನು ಸಹ ಮಾರಾಟ ಮಾಡುವ ಯೋಜನೆ ರೂಪಿಸಿದೆ ರಾಜ್ಯದಲ್ಲಿ ಜಲ ಮಿಷನ್ ಯೋಜನೆ ಜೆಜೆಎಂ ಹೆಸರಿನ ಕುಡಿಯುವ ನೀರಿನ ಯೋಜನೆ ಅಡಿ ಬಹಿರಂಗ ಲೂಟಿ ನಿಂತಿದೆ ಗ್ರಾಮೀಣಾಭಿವೃದ್ಧಿ ಸಚಿವ ಕೆಎಸ್ ಈಶ್ವರಪ್ಪ ಜಲ ಮಿಷನ್ ಯೋಜನೆ ಜಾರಿಗೊಳಿಸಿ ಮಾರ್ಚ್ ಅಂತ್ಯದೊಳಗೆ ಪೂರ್ಣಗೊಳಿಸುವಂತೆ ಸೂಚಿಸುತ್ತಾರೆ ಕಾಮಗಾರಿಯನ್ನು ತರಾತುರಿಗೆ ಮುಗಿಸಲು ಹೇಳಿ ಬಿಲ್ ಎತ್ತುವಳೆ ಮಾಡಲು ಹೊರಟಿದೆ ಮನೆ ಮನೆಗೆ ನೀರು ಕೊಟ್ಟ ಮೀಟರ್ ಅಳವಡಿಸುವ ಸರ್ಕಾರ ಜನರಿಂದ ಹಣ ವಸೂಲಿ ಮಾಡಲು ಸಿದ್ಧವಾಗಿದೆ ಕಾರಣ ಜನರು ಜಲ ಜೀವನ್ ಮಿಷನ್ ಯೋಜನೆಯನ್ನು ನಿಲ್ಲಿಸಬೇಕೆಂದರು ರಾಯಚೂರು ಸೇರಿದಂತೆ ರಾಜ್ಯದಾದ್ಯಂತ 6 ಜಿಲ್ಲೆಗಳಲ್ಲಿ ಜೆಜೆಎಂ ಯೋಜನೆ ಜಾರಿಗೊಳಿಸಲಾಗಿದೆ ಕೇವಲ ಫೋಟೋ ವಿಡಿಯೋಗ್ರಾಫಿ ಮಾಡಿ ದಾಖಲೆ ಸೃಷ್ಟಿಸಲಾಗುತ್ತದೆ ಈಗಾಗಲೇ ಅನೇಕ ಗ್ರಾಮಗಳಲ್ಲಿ ಇರುವ ಕುಡಿಯುವ ನೀರಿನ ಯೋಜನೆಗಳಿಗೆ ಕೋಟ್ಯಾಂತರ ವ್ಯಯ ಮಾಡಲಾಗಿದೆ ಈಗ ನದಿ ನೀರನ್ನು ಪೂರೈಸುವ ಯೋಜನೆಯನ್ನು ಆರ್ಟ್ ಆಫ್ ಲಿವಿಂಗ್ ಎಂಬ ಗುತ್ತಿಗೆ ಗ್ರೂಪ್ ಪೀಠದಿಂದ ನಿರ್ವಹಿಸಲಾಗುತ್ತಿದೆ ಅನೇಕ ಜಿಲ್ಲೆಗಳ ಅಂತರ್ಜಲ ವೃದ್ಧಿ ವೇದಾವತಿ ನದಿ ಜೀರ್ಣದ್ವಾರ ಕೆಲಸ ಮಾಡುತ್ತಿರುವುದು ರವಿಶಂಕರ್ ಗುರುಜಿಯವರು ಜಲ ಜೀವನ್ ಮಿಷನ್ ನೀರು ಹರಿಸಲು ತಂತ್ರಜ್ಞಾನರಾಗಿದ್ದಾರೆ ಜೀವನ ಕಲೆ ಕಲಿಸುತ್ತಿದ್ದ ಗುರುಗಳಿಗೆ ಗುತ್ತಿದಾರರಾಗಿದ್ದಾರೆ ಈಗಾಗಲೇ 19 ಕುಡಿಯುವ ನೀರಿನ ಯೋಜನೆಗಳು ಜಾರಿಗೊಂಡಿವೆ ಕಿರುನೀರು ರಾಜೀವ್ ಗಾಂಧಿ ಕುಡಿಯುವ ನೀರಿನ ಯೋಜನೆ ಸೇರಿದಂತೆ ಜಲಸಂವರ್ಧನೆ ಬಹುಗ್ರಾಮ ಏಕಗ್ರಾಮ ಯೋಜನೆಗಳಿವೆ ಆದರೂ ಮನೆ ಮನೆಗೆ ಮೀಟರ್ ವಾಟರ್ ನೀಡಲು ಬಹುಕೋಟಿ ಯೋಜನೆ ಮಿಷನ್ ಹೆಸರಿನಲ್ಲಿ ಬರುತ್ತಿದೆ ಗ್ರಾಮಸ್ಥರು ಎಚ್ಚರಗೊಳ್ಳಬೇಕಿದೆ ಬಾಟಲಿ ನೀರು ಅಂಗಡಿಯಲ್ಲಿ ಕೊಳ್ಳುವಂತೆ ಮನೆಗೆ ಬರುವ ನೀರಿಗೂ ನೀರಿನ ಕರದೊಂದಿಗೆ ಹಣ ಕೊಟ್ಟು ನೀರು ಪಡೆಯಬೇಕಿದೆ ಶುದ್ಧ ಕುಡಿಯುವ ನೀರಿನ ಘಟಕಗಳು ಇದೇ ಪ್ರಯತ್ನ ಫಲವಾಗಿ ಪ್ರಾರಂಭವಾಗಿ ಕಣ್ಮುಚ್ಚಿಕೊಂಡಿವೆ ಮತ್ತೊಂದು ಹೆಸರಿನ ವಂಚನೆ ತಡೆಯಬೇಕಿದೆ ಉಚಿತ ಸಿಲಿಂಡರ್ ಕೊಟ್ಟು 1000 ರೂಪಾಯಿ ದರ ವಸೂಲಿ ಮಾಡುತ್ತಿರುವಂತೆ ಭವಿಷ್ಯದಲ್ಲಿ ಹಣ ಕೊಟ್ಟವರಿಗೆ ನೀರು ಕೊಡುವ ದಿನಗಳು ಪ್ರಾರಂಭವಾಗುವ ಅಪಾಯ ತಡೆಯಲು ಹೋರಾಟಕ್ಕೆ ಬೆಂಬಲಿಸುವಂತೆ ಮನವಿ ಮಾಡಿದರು ಎಲ್ಲ ಕಾಮಗಾರಿಗಳನ್ನು ಮುಗಿಸಿ ನಿರ್ಮಿತ ಉದ್ಯೋಗಗಳೇ ಕೆಲಸವನ್ನು ಮುಗಿಸಬೇಕು ಹೇಳಿಕೆಗಳನ್ನು ಮಾಡಬೇಕು ಎಲ್ಲ ಅಳಿಗೆ ಹೋಗಬೇಕು ಅಂತ ಹೇಳಬೇಕು ಮಂತ್ರಿಗಳು ಬರುವುದರಿಂದ ಸಭೆ ಮಾಡಿ ಅಧಿಕಾರಿಗಳಿಗೆ ತಾಕೀತು ಮಾಡಲು ಕಡಪಣೆ ಕೊಡಲು ಬಹಳ ಒಳ್ಳೆಯದು ಪ್ರಾರಂಭಿಸಿ ಅಷ್ಟು ಆ ಕಚೇರಿ ಅಧಿಕಾರಿಗಳು ಇರಬೇಕು ಆದರೆ ಮಾರ್ಚ್ ಒಳಗೆ ಕಾಮಗಾರಿಗಳು ಮುಗಿಸಿ ಇರ್ತದೆ ಇದರ ಹಿಂದೆ ಪ್ರಗತಿಯ ಪ್ಲಾನ್ ಇಲ್ಲ ಮಾರ್ಚ್ ತಿಂಗಳಲ್ಲೇ ಎಲ್ಲ ಇಲಾಖೆಯಲ್ಲಿ ಯೋಜನೆಗಳಲ್ಲಿ ಬಂದ ಹಣವನ್ನ ಬಳಿದು ತಮ್ಮ ಗುತ್ತಿದಾರ ಕಚೇರಿ ತುಂಬೋ ಕೆಲಸ ಬಿಟ್ಟರೆ ಮಾರ್ಚ್ ಬೇರೆ ಯಾವಕ್ಕೂ ಸಾಕ್ಷಿ ಇಲ್ಲ ಯಾಕಂತ ಕೇಳಿದ್ರೆ ಉಳಿದು ಯೋಜನೆಗಳು ಸ್ವಲ್ಪ ಜನ ಪರಿಚಯ ಇದೆ ಈ ಯೋಜನೆ ಜೆ ಜೆ ಎಂ ಮತ್ತು ಸಂಪಿಕೋ ಅಷ್ಟೊಂದು ಹೆಚ್ಚು ಪ್ರಚಾರ ಮಾಡುವುದು ಜನಸಾಮಾನ್ಯರಿಗೂ ಇದು ಪ್ರಯೋಜನಕ್ಕೆ ಬಂದಂತಹ ಒಂದು ಯೋಜನೆ ಅಂತ ಹೇಳಬಹುದು ಈಗ ಮಂತ್ರಿಗಳು ಹೇಳಿದ್ದೆ ಅಂದ್ರೆ ಮಾರ್ಚ್ ಒಳಗಡೆ ಪೂರ್ಣಗೊಳಿಸಬೇಕು ಹೇಳ್ತಾರೆ ಇದು ಕಾಮಗಾರಿಗಳು ಪೂರ್ಣಗೊಳಿಸುವ ಕೆಲಸ ಅಲ್ಲ ಆಕ್ಚುಲಿ ಈಶ್ವರಪ್ಪ ತಿಂತ ಇರೋದು ಜೆ ಜೆ ಸಂಬಂಧ ಜನ ಜೀವನ ಮಿಷನ್ನ ಹಣವನ್ನ ಮಾರ್ಚ್ ಒಳಗಡೆ ಸಂಪೂರ್ಣ ಖರ್ಚು ಮಾಡಿಸಬೇಕು ಪೂರ್ಣಗೊಳಿಸಿದ ಏನಂತಾರೆ ಕಾಮಗಾರಿಗಳನ್ನ ಪೂರ್ಣಗೊಳಿಸಲಿಕ್ಕೆ ಸಾಧ್ಯತೆ ಇಲ್ಲ ಯಾಕಂದ್ರೆ 80%ರಷ್ಟು ಯಾವ ತಾರೀಕಾದ್ರೂ ನಾವು ತಯಾರಾಗ್ತೀವಿ ರಾಯಚೂರು ಜಿಲ್ಲೆಯಲ್ಲಿ ಯಾವ ತಾರೀಕು ರಾಮನಗರ ಚಾಮರಾಜನಗರ ಬೆಳಗಾವಿ ಯಾದಗಿರಿ ಮೈಸೂರು ಆರೇ ಜಿಲ್ಲೆಯಲ್ಲಿ ಈ ಯೋಜನೆ ಶುರು ಮಾಡಿದ್ದೇವೆ
80% ಚಾಲನೆ ಆಗಿಲ್ಲ. ಎಲ್ಲಿ ಮಾತ್ರ 20% ಅಲ್ಲಿ ವಾಟರ್ ಕನೆಕ್ಟ್ ಮಾಡಕ್ಕೆ ಇಲ್ಲ. ಪ್ಲಾನ್ ಏನಿದೆ ಅದು ಯಾವ ಗುಣಮಟ್ಟದಿಲ್ಲ, ಡಾಕ್ಟರ್ ಕ್ವಾಲಿಟಿ ಕೂಡ ಇಲ್ಲ. ಅದಕ್ಕೆ ನೇರವಾಗಿ ಹೇಳ್ತೀವಿ, ಈ ಜಲ್ಜೀವನ್ ಜೆಜಿಎಂ ಏನಿದೆ ರಾಯಚೂರು ಜಿಲ್ಲೆ ಒಳಗೊಂದು ರಾಜ್ಯದಲ್ಲಿ ಎಲ್ಲಿ ಕೂಡ ಈ ಕಾಮಗಾರಿಯಿಂದ ಬರ್ತದೆ ಬಿಡಬಾರ್ದು. ಅಲ್ಲಿ ನಡೆದಿರೋದು ಕಾಮಗಾರಿ ಅಲ್ಲ, ಕಾಮಗಾರಿಗೆ ಫೋಟೋಗ್ರಫಿ ವಿಡಿಯೋಗ್ರಫಿ, ಆ ಫೋಟೋಗ್ರಫಿ ವಿಡಿಯೋಗ್ರಫಿ ಒಂದ್ಸಲ ಬೈಲಿ ಬಂದ್ರೆ ಆ ಮೂರ್ತನೆಲ್ಲ ತಿಂದಾಕ ಹಾಳು ಮಾಡ್ತಾರೆ. ಇದುವರೆಗೆ ಕುಡಿಯುವ ನೀರಿನ ಕ್ಷೇತ್ರಕ್ಕೆ ಎಷ್ಟು ಯೋಜನೆಗಳು ಬಂದು ಹಾಳಾಗಿವೆ ಅದರ ಬಗ್ಗೆ ಇದು ಕೂಡ ಹೋಗ್ತದೆ. ಅದಕ್ಕೆ ಜನರೇ ಹೇಳ್ತೀವಿ ಈ 1000 ಕೋಟಿ ಎಷ್ಟು ಆಗುತ್ತೆ, ಇದನ್ನು ಕೂಡ ನಿಲ್ಲಿಸಬೇಕು. ಆರು ಜಿಲ್ಲೆಗಳಲ್ಲಿ ತಗೊಂಡಿದ್ದಾರೆ, ಇದು ಬಿಲ್ಲಿಗಾಗಿ ದುಡ್ಡು ಎತ್ತಲಿಕ್ಕಾಗಿರುವ ಯೋಜನೆಗಳ ಗರ್ಗಕ್ಕೆ ಗಂಗ ಅಲ್ಲ, ಮನೆ ಮನೆ ಗಂಗೆ ಅಲ್ಲ. ಇದ್ರ ಜೊತೆಗೆ ಏನಂದ್ರೆ ಇದು ಕರೆಂಟ್ ವಾಟರ್, ಇದು ರೊಕ್ಕ ಕೊಟ್ಟು ಮೀಟರ್ ವಾಟರ್. ಆರಂಭದಲ್ಲಿ ಒಂದು ತಿಂಗಳಿಗೆ ಒಂದು ಫ್ಯಾಮಿಲಿ 7000 ಲೀಟರ್ ಬಳಸಲಿಕ್ಕೆ ಸೀಲಿಂಗ್ ಹಾಕಿದ್ದಾರೆ, ಮೀಟರ್ ಕೂರಿಸ್ತಾರೆ. ಸೊ ಪರ್ ಡೇ ಪರ್ ಲೀಟರ್ ಗೆ 1 ಪೈಸೆ ಅಂತ ಹೇಳ್ತಾರೆ. ಈಗಾಗಲೇ 4 ರೂಪಾಯಿ ಅದನ್ನ ಅದೇ ಕೆಲಸ ಮಾಡಿದ್ದಾರೆ. ಅದು ನಮಗೆ ಮುಂಚೆ ಸ್ಟಾರ್ಟ್ ಆಗಿರ್ತದೆ, ಆರಂಭದಲ್ಲಿ 1 ಪೈಸೆ ಆಮೇಲೆ 1 ರೂಪಾಯಿ ಆಮೇಲೆ 10 ರೂಪಾಯಿ. ಏನು ಹೋಟೆಲ್ಗಳಲ್ಲಿ ರೈಲ್ವೆ ಸ್ಟೇಷನ್ಗಳಲ್ಲಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಅಡಿಗೆಗಳನ್ನು ತಿಳಿದಿರಲಿಕ್ಕೆ ತಂದು ಮಾಡಿದ್ದೀವಿ. ಇದೇ ದಾರಿಯಲ್ಲಿ ಮನೆಯ ಬಳಕೆಯಲ್ಲಿಂದ ಗುಳಿಯ ನೀರನ್ನ ಖರೀದಿ ಮಾಡೋದ್ರಿಂದ ಈಗಿನ ಸ್ಥಿತಿಗೆ ಭಾರತವನ್ನು ತಂದು ಇಡುತ್ತಾರೆ. ಆಮೇಲೆ ವಾಟರ್ ಇಸ್ ನಾಟ್ ಎ ಕಮಾಡಿಟಿ, ನೀರು ಸರಕಲ್ಲ. ಫೋಟೋದಲ್ಲಿ ಆಕ್ಚುಲಿ ನಾವು ಊಟಕ್ಕೆ ರೊಕ್ಕ ಕೊಡ್ತೀವಿ, ನೀರು ಕೊಡ್ತಿದ್ದಿಲ್ಲ, ಬಟ್ ಈ ಗೋಡದಲ್ಲಿ ನೀರಿನ ಕೊರ ಮಾಡಿದ್ದಾರೆ. ದಟ್ ಇಸ್ ಎ ಕಮರ್ಷಿಯಲ್ ಫೀಲ್ಡ್, ಸೋಷಿಯಲ್ ಫೀಲ್ಡ್. ದೇಶದ ಸಾಮಾಜಿಕ ಜೀವನದಲ್ಲಿ ನೀರನ್ನ ಪ್ಲಾನ್ ಮಾಡಿ ಮಾಡಿ ಕಮಿಷನ್ ದುಡ್ಡು ಮಾಡುವಂತ ದಂಡ ಆರಂಭ ಕೊಡುತ್ತಾರೆ. ಇವೆಲ್ಲ ದಂಡ ಕೊಡ್ತು ನಮ್ಮ ಮೋದಿಜಿಯವರು, ದಂಡ ವಾರಕ್ಕೊಮ್ಮೆ ವಾರಣಾಸಿ ಓಟಗೊಂಡಲ್ಲಿ ಆಡ್ತೀವಿ. ಸೊ ಯಾವ ರೀತಿ ನಮ್ಮ ದೇಶದ ಭಾವನೆಗಳನ್ನು ನಂಬಿಕೆಗಳನ್ನು ನಂಬಿಸಿ ಈ ದೇಶದ ಸಂಪತ್ತನ್ನ ಮಾರಾಟಗಿಟ್ಟಿದ್ದಾರೆ, ಗಂಗೆಯನ್ನು ಅಂಗಿಗೆ ತಂದಿದ್ದಾರೆ. ಆಮೇಲೆ ಈ ನೀರು ಮೀಟರ್ನ ನೀರು, ಇದು ಮೀಟರ್ ವಾಟರ್. ಅದಕ್ಕೆ ಜನ ಯಾವುದೇ ಕೂಡ ತಗೊಂಡು ಮಾಡಬಾರ್ದು, ವರ್ಕ್ ಸ್ಟಾಪ್ ಮಾಡ್ತಾರೆ. ಈಗ ಫೋಟೋಗ್ರಫಿ ವಿಡಿಯೋಗ್ರಫಿ ಎಲ್ಲ ವರ್ಕ್ ಮಾಡ್ತಿದ್ದಾರೆ. ನಾವು 25 ಆಗಿ ಹೋಗ್ಬಂದ್ರೆ ಏನಾಗಿದಂತ ಇವತ್ತು ಸುಮಾರು ಹೋಗ್ಲಿಕ್ಕೆ ಹೇಳಿ. ಈ ಸಂದರ್ಭದಲ್ಲಿ TUCA ಅಧ್ಯಕ್ಷ ಜಿ ಅಮರೇಶ್, ರವಿದಾದ, ಶೇಖ್ ಹುಸೇನ್, ಕರೀಮುಲ್ಲಾ ಉಪಸ್ಥಿತರಿದ್ದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ನಗರಸಭೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಕಾಯಕ ಶರಣರ ಜಯಂತಿಯನ್ನು ನಗರದ ಪಂಡಿತ್ ಸಿದ್ದರಾಮ ಜಂಬಾದಿನಿ ರಂಗಮಂದಿರದಲ್ಲಿ ಆಚರಿಸಲಾಯಿತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ನಗರಸಭೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಕಾಯಕ ಶರಣರ ಜಯಂತಿಯನ್ನು ನಗರದ ಪಂಡಿತ್ ಸಿದ್ದರಾಮ ಜಂಬಾದಿನಿ ರಂಗಮಂದಿರದಲ್ಲಿ ಆಚರಿಸಲಾಯಿತು. ಅಪರ ಜಿಲ್ಲಾಧಿಕಾರಿ KR ದೂರ್ಗೆ, ತಹಸೀಲ್ದಾರ್ ಡಾಕ್ಟರ್ ಹಂಪಣ ಸಜ್ಜನ್ ಅವರು ಕಾಯಕ ಶರಣರ ಭಾವಚಿತ್ರಗಳಿಗೆ ಪೂಜೆ ಸಲ್ಲಿಸಿ ಪುಷ್ಪಾರ್ಪಣೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಕಾಯಕ ಶರಣರ ತತ್ವಾದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಪಾಲನೆ ಮಾಡಬೇಕೆಂದರು. ಜಿಲ್ಲಾಡಳಿತ ವತಿಯಿಂದ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ನಾವಿವತ್ತು ಕಾಯಕ ಶರಣರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಮೇನ್ ಆಗಿ ನಮ್ಮ ಶರಣರಂದರೆ ಯಾವಾಗಲೂ ಅವರು ಸಮಾಜವಾದಿಗೆ ಸಂಬಂಧಪಟ್ಟಂಗೆ ಸಾಮಾಜಿಕ ಸಮನ್ವಯತೆ ಕಾಪಾಡೋದು, ಆ ನಂತರ ಹ್ಯುಮ್ಯಾನಿಟಿಯನ್ನು ಬೆಳೆಸೋದು, ಸಮಾಜದ ಸಂಕೋಲೆಗಳನ್ನು ಬಿಡಿಸೋದು, ಆನಂತರ ಸಮಾಜದಲ್ಲಿ
ಎಲ್ಲರೂ ಸರಳವಾಗಿರುವಂಥದ್ದು ಹಾಗೂ ಸಮಾಜವನ್ನು ಹಿತದೃಷ್ಟಿಯಿಂದ ನೋಡೋ ಉದ್ದೇಶದಿಂದ ಇವತ್ತು ನಾವು ಮಾದಾರ ಚೆನ್ನಯ್ಯ ಮಾದಾರ ತೂಳಯ್ಯ ಉರಲಿಂಗಿ ಪೆದ್ದಿ ಮತ್ತು ಡೋಹರ ಕಕ್ಕಯ್ಯ ಇವರದೇ ಆದಂಥ ಬಸವ ಕಲ್ಯಾಣದಲ್ಲಿ ಶರಣರ ಮೇಳ ಏನಿದೆಯೋ ಅನುಭವ ಮಂಟಪದಲ್ಲಿ ಆ ಸಂದರ್ಭದಲ್ಲಿ ಹಲವಾರು ಏನು ವಚನಗಾರರು ಏನು ಕೂತ್ಕೊಂಡು ಅದು ಸಂಬಂಧಪಟ್ಟಂಗೆ ಚರ್ಚೆ ಮಾಡ್ತಾ ಇದ್ರು ಸಮಾಜವನ್ನು ಯಾವ ರೀತಿ ನಾವು ತಿದ್ದುಪಡಿಯನ್ನು ಮಾಡಬೇಕು ಸಮಾಜಕ್ಕೆ ಯಾವ ವಿಷಯಗಳು ಅವ್ರಿಗೆ ಹೋಗಬೇಕು ಅನ್ನೋ ಬಗ್ಗೆ ಇವುಗಳನ್ನ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು ಇವತ್ತಿನ ಸಂದರ್ಭದಲ್ಲಿ ಅವರ ಏನು ನಮಗೆ ದಾರಿ ಮಾಡಿಕೊಟ್ಟಿರ್ತಕ್ಕಂಥ ಏನು ಮಾರ್ಗಗಳಿದಾವೋ ಈ ಸಂದರ್ಭದಲ್ಲಿ ನಾವೆಲ್ಲ ಸಮಾಜದಲ್ಲಿ ಬಿತ್ತುವಂಥ ವ್ಯವಸ್ಥೆ ನಾವು ಮಾಡಬೇಕಾಗಿದೆ ಅದರ ಜೊತೆಗೆ ಶಿಕ್ಷಣದ ಹಿತದೃಷ್ಟಿಯಿಂದ ಶಿಕ್ಷಣವನ್ನು ಬೆಳೆಸುವಂಥ ಉದ್ದೇಶ ಹಾಗೂ ಸಮಾಜದಲ್ಲಿ ಹಿರಿಯರಿಗೆ ಕೊಡುವಂಥ ಗೌರವ ಆಗಲಿ ಅಥವಾ ಮಾನವೀಯತೆ ಬೆಳೆಸುವಂಥದ್ದಾಗಲಿ ಇವೆಲ್ಲ ಆಗಬೇಕಾಗಿದೆ ಈಗ ಆ ಶರಣರ ತತ್ವಗಳು ಎಲ್ಲರಿಗೂ ನಾವು ಸಮಾನವಾಗಿ ಕಾಣುವಂಥ ತತ್ವಗಳನ್ನು ಅವರು ನಮ್ಮ ಏನು ಸಮಾಜಕ್ಕೆ ಕೊಟ್ಟಿದ್ದಾರೆ ಇವತ್ತಿನ ದಿವಸ ಎಲ್ಲ ಕಾಯಕ ಶರಣರ ಜಯಂತಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತಾ ಜಿಲ್ಲಾಡಳಿತ ಪರವಾಗಿ ಸಮೇತ ಈ ಸಮಾಜ ಬಂದಿದ್ದಾರೆ ಸಮಾಜ ಬಂಧುಗಳು ಬಂದಿದ್ದಾರೆ ಜೊತೆಗೆ ಸಮಾಜದ ದೃಷ್ಟಿಯಿಂದ ಹಲವಾರು ಸಂಘಟನೆಯವರು ಬಂದಿದ್ದಾರೆ ಅವರಿಗೂ ಸಹ ನಾವು ಜಿಲ್ಲಾಡಳಿತದಿಂದ ಈ ಸಂದರ್ಭದಲ್ಲಿ ನಗರಸಭೆ ಪೌರಾಯುಕ್ತ ಕೆ ಮುನಿಸ್ವಾಮಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕಿ ಮಂಗಳಾ ನಾಯಕ್ ಅರಣ್ಯ ಇಲಾಖೆ ಉಪ ಸಂರಕ್ಷಣಾ ಅಧಿಕಾರಿ ಚಂದ್ರಣ್ಣ ರಾಮಸ್ವಾಮಿ ಹಿನುಲಿ ಬಿಎನ್ ಗುಂದಳ್ಳಿ ಡಾಕ್ಟರ್ ಜೆಎಲ್ ಈರಣ್ಣ ಶಿಕ್ಷಕ ತಾಯಪ್ಪ ರಾಮಣ್ಣ ಡಾಕ್ಟರ್ ದಂಡಪ್ಪ ಬಿರಾದರ್ ನರಸಪ್ಪ ಆಂಜನೇಯ ಜಾಲಿಬೆಂಚಿ ಗೋನಪ್ಪ ಎಸ್ ನರಸಪ್ಪ ಬಸವರಾಜ್ ತಿಮ್ಮಪ್ಪ ಭೀಮಣ್ಣ ಸೇರಿದಂತೆ ಅನೇಕರು ಇದ್ದರು ರಾಯಚೂರಿನ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ವಿಜಯ್ ಇಂಟರ್ನ್ಯಾಷನಲ್ ಪ್ರೊಡಕ್ಷನ್ ರಾಯಚೂರು ವೈಭವ 2022 ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಸಂಗೀತ ನೃತ್ಯ ಗಾಯನ ಸ್ಪರ್ಧೆ ಕಾರ್ಯಕ್ರಮ ಜರುಗಿತು ಈ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಿದ ರಾಯಚೂರು ನಗರ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಮಾತನಾಡುತ್ತಾ ಡಾಕ್ಟರ್ ವೀರೇಂದ್ರ ಜಾಲ್ದರ್ ಅವರು ಒಳ್ಳೆಯ ಡ್ಯಾನ್ಸರ್ ಆಗಿದ್ದು ಈಗಾಗಲೇ ಜಿಲ್ಲೆ ಹಾಗೂ ರಾಜ್ಯ ಮಟ್ಟದಲ್ಲಿ ಹಲವಾರು ನೃತ್ಯ ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕ ಹಲವು ಪ್ರಶಸ್ತಿಯನ್ನು ಪಡೆದಿದ್ದಾರೆ ಇಂಥವರು ರಾಯಚೂರಿನವರು ಎಂದು ಹೇಳಲು ನನಗೆ ಹೆಮ್ಮೆ ಅನಿಸುತ್ತದೆ ರಾಯಚೂರು ವೈಭವದ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಇವರ ಮುಂದಿನ ಕಾರ್ಯಕ್ರಮಕ್ಕೆ ನನ್ನ ಎಲ್ಲ ಸಹಕಾರವನ್ನು ನೀಡುತ್ತೇನೆ ರಾಯಚೂರಿನ ನೃತ್ಯ ಗಾಯನ ಕಲಾವಿದರನ್ನು ಗುರುತಿಸಿ ಪ್ರೋತ್ಸಾಹಿಸಿ ಬೆಳೆಸುವುದು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ ಆಗಬೇಕೆಂದು ಹೇಳಿದರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ರಾಜಯೋಗಿನಿ ಸ್ಮಿತಾ ಅಕ್ಕನವರು ಮಾತನಾಡುತ್ತಾ ನೃತ್ಯ ಕಲೆ ಭರತನಾಟ್ಯ ನಮ್ಮ ದೇಶದ ಸಾಂಪ್ರದಾಯ ಕಲೆಯಾಗಿದೆ ಇಂಥ ಕಾರ್ಯಕ್ರಮಗಳು ಆಯೋಜನೆ ಮಾಡುವುದರಿಂದ ಹಲವಾರು ಪ್ರತಿಭೆಗಳು ಬೆಳೆಯಲಿಕ್ಕೆ ಅವಕಾಶವಾಗುತ್ತದೆ ಎಂದು ಹೇಳಿದರು ಕಾರ್ಯಕ್ರಮ ಕುರಿತು ಆರಂಭಿಕ ನುಡಿ ಹೇಳಿದ ಡಾಕ್ಟರ್ ದಂಡಪ್ಪ ಬಿರಾದರ್ ಹಲವು ಪ್ರತಿಭೆಗಳು ರಾಯಚೂರಿನಲ್ಲಿ ಅಂಥ ಪ್ರತಿಭೆಗಳನ್ನು ಬೆಳೆಯಲಿಕ್ಕೆ ಇಂಥ ಕಾರ್ಯಕ್ರಮಗಳು ಅಡಿಪಾಯವಾಗುತ್ತವೆ 2022 ರಾಯಚೂರು ವೈಭವ ಕಾರ್ಯಕ್ರಮವು ವೈವಿಧ್ಯಮಯವಾಗಿದ್ದು ರಾಯಚೂರು ಜಿಲ್ಲೆಯ ಎಲ್ಲ ರೀತಿಯ ಕಲಾವಿದರನ್ನು ಗುರುತಿಸಿ ಅವರಿಗೆ ಗೌರವಿಸಿ ಒಂದು ಒಳ್ಳೆ ವೇದಿಕೆ ಕಲ್ಪಿಸಿ ಜೊತೆಗೆ ರಾಜ್ಯದ ಕಲಾವಿದರನ್ನು ಕರೆಸಿ ಕಾರ್ಯಕ್ರಮವನ್ನು ಮಾಡಲಾಗುತ್ತದೆ ರಾಯಚೂರಿನ ಜನತೆ ಮತ್ತು ಕಲಾವಿದರು ಇದರ ಸದುಪಯೋಗವನ್ನು ಮಾಡಿಕೊಳ್ಳಬೇಕು ಸಂಗೀತ ನೃತ್ಯ ಗಾಯನ ಕಾರ್ಯಕ್ರಮದ ಜೊತೆಗೆ ರಾಯಚೂರು ಐತಿಹಾಸಿಕ ವಿಷಯವನ್ನು ಪ್ರಸ್ತುತಪಡಿಸಲಾಗುತ್ತದೆ ಎಂದು ಹೇಳಿದರು ಬಬಿತಾ ಪ್ರಕಾಶ್ ಅವರು ಈ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಅತ್ಯಂತ ವೈಭವದಿಂದ ನಡೆಯಲೆಂದು ಹೇಳಿದರು ಈ ಸಂದರ್ಭದಲ್ಲಿ ಗೌರವ ಡಾಕ್ಟರೇಟ್ ಪಡೆದ ಡಾಕ್ಟರ್ ವೀರೇಂದ್ರ ಜಾಲ್ದರ್ ಹಾಗೂ ಡಾಕ್ಟರ್ ದಂಡಪ್ಪ ಬಿರಾದರ್ ಅವರನ್ನು ಮಾನ್ಯ ಶಾಸಕರು ಸೇರಿದಂತೆ ಗಣ್ಯರಾದ ಸನ್ಮಾನಿಸಿ ಗೌರವಿಸಿದರು ವೇದಿಕೆಯಲ್ಲಿ ಶ್ರೀಮತಿ ಉಮಾ ರವೀಂದ್ರ ಜಾಲ್ದಾರ್ ನಗರಸಭೆ ಸದಸ್ಯರು ಆರ್ಡಿಎ ಅಧ್ಯಕ್ಷ ತಿಮ್ಮಪ್ಪ ನಾಡಗೌಡ ಶ್ರೀಮತಿ ಸುಮಾ ಅಶೋಕ್ ಗಸ್ತಿ ಕಡಗೋಳು ಆಂಜನೇಯ ರವೀಂದ್ರ ಜಾಲ್ದಾರ್ ಲಕ್ಷ್ಮೀರೆಡ್ಡಿ ಸತ್ಯಪ್ಪ ಹಾಗೂ ಜಾಲ್ದಾರ್ ಕುಟುಂಬದವರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು
ನಂತರ ಮೋನಿಕಾ ಹಾಗೂ ಆಕಾಶ್ ವಿದ್ಯಾ ನೃತ್ಯ ತಂಡದಿಂದ ಆಕರ್ಷಕ ಕಾರ್ಯಕ್ರಮ ಜರುಗಿತು. ಮಹಾಲಕ್ಷ್ಮಿ, ಪ್ರಭಾ, ರೇಣುಕಾ, ರೇಸ್ ಕಾನ್ಸೆಪ್ಟ್ ಶಾಲಾ ವಿದ್ಯಾರ್ಥಿಗಳು ಹಫೀಜ್ ಸುದರ್ಶನ್, ಲಕ್ಷ್ಮೀ ರೆಡ್ಡಿ, ಆನಂದ್ ಸಾಗರ್, ಸುದರ್ಶನ್ ಅಸ್ಕಿಹಾಳ್, ಮೇಘನಾ ಸೇರಿದಂತೆ ಹಲವರು ಗಾಯನ ಕಾರ್ಯಕ್ರಮ ನಡೆಸಿಕೊಟ್ಟರು. ಅಮರೇಗೌಡ ಪೂಜಾ ಕಾರ್ಯಕ್ರಮವನ್ನು ನಿರೂಪಿಸಿದರು. ಗುರುನಾಥ್ ಇವರು ವಂದಿಸಿದರು. ಇದೇ ಸಂದರ್ಭದಲ್ಲಿ ವಿಜಯ್ ಇಂಟರ್ನ್ಯಾಷನಲ್ ಪ್ರೊಡಕ್ಷನ್ನ ಮುಖ್ಯಸ್ಥರಾದ ಡಾಕ್ಟರ್ ವೀರೇಂದ್ರ ಅವರು ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಈ ಕಾರ್ಯಕ್ರಮದ ಯಶಸ್ಸಿಗೆ ಪ್ರತ್ಯೇಕವಾಗಿ ಪರೋಕ್ಷವಾಗಿ ಕಾರಣೀಭೂತರಾಗಿರುವ ಎಲ್ಲ ಕಲಾವಿದರಿಗೂ ಹಿರಿಯರಿಗೂ ವಂದನೆಗಳನ್ನು ಡಾಕ್ಟರ್ ವೀರೇಂದ್ರ ಜಾಲ್ದಾರ್ ಹೇಳಿದರು. ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ನಗರದ ಎನ್ಐಜಿ ಕಾಲೋನಿಯ ಶ್ರೀ ಕಾಶಿ ವಿಶ್ವನಾಥೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನಡೆಯಿತು. ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ನಗರದ ಎನ್ಜಿಐ ಕಾಲೋನಿಯ ಶ್ರೀ ಕಾಶಿ ವಿಶ್ವನಾಥೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನಡೆಯಿತು. ಎನ್ಜಿಐ ಕಾಲೋನಿಯ ಭಕ್ತ ಮಂಡಳಿ ವತಿಯಿಂದ ಪೂಜಾ ಕಾರ್ಯಕ್ರಮಗಳು ಜರುಗಿದವು. ಕಾಶಿ ವಿಶ್ವನಾಥನಿಗೆ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಭಕ್ತರಿಂದ ಪಂಚಾಮೃತ ಅಭಿಷೇಕ, ಎಳೆನೀರಿನ ಅಭಿಷೇಕ, ಗಂಧಲೇಪನ, ಮಹಾಮಂಗಳಾರತಿ, ನಂತರ ಕಾಶಿ ವಿಶ್ವನಾಥೇಶ್ವರನಿಗೆ ನಾಗಾಭರಣ ಹಾಗೂ ವಿಶೇಷ ಹೂಗಳಿಂದ ಅಲಂಕರಿಸಿ ಮಹಾಪೂಜೆಯನ್ನು ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ದೇವಸ್ಥಾನದ ಅರ್ಚಕರಾದ ವಿಶ್ವೇಶ್ವರಯ್ಯ ಸ್ವಾಮಿ, ಬಸನಗೌಡ ಪಾಟೀಲ್, ವೇಣುಗೋಪಾಲ್, ಕೃಷ್ಣ ಪೊಲೀಸ್, ವಿಶಾಲಾಕ್ಷಿ ಸೇರಿದಂತೆ ದೇವಸ್ಥಾನದ ಭಕ್ತರು ಉಪಸ್ಥಿತರಿದ್ದರು. ಅಬಕಾರಿ ಇಲಾಖೆ ಅಧಿಕಾರಿಗಳು ನಗರದ ಮೂರು ಕಡೆ ದಾಳಿ ನಡೆಸಿ ಸೇಂದಿ ಮಾರಾಟದಲ್ಲಿ ತೊಡಗಿದ್ದವರನ್ನು ಬಂಧಿಸಿ ಅಕ್ರಮ ಸೇಂದಿ ಜಪ್ತಿ ಮಾಡಿದ್ದಾರೆ. ನಗರದ ರಾಮ್ಪುರ್ ಬಡಾವಣೆಯಲ್ಲಿ ಟಿವಿಎಸ್ ಎಕ್ಸೆಲ್ ವಾಹನದ ಮೇಲೆ ಸೇಂದಿ ಸಾಗಿಸುತ್ತಿದ್ದ ವೀರೇಶ್ ತಿಮ್ಮಪ್ಪ ಎಂಬುವರನ್ನು ಬಂಧಿಸಿ 1 ಕೆಜಿ ಸಿಎಚ್ ಪೌಡರ್, 25 ಲೀಟರ್ ಸೇಂದಿ ಬಂಧಿಸಿ ನ್ಯಾಯಾಂಗ ವಶಕ್ಕೆ ನೀಡಲಾಗಿದೆ. ಅಬಕಾರಿ ಇಲಾಖೆ ಅಧಿಕಾರಿಗಳು ನಗರದ ಮೂರು ಕಡೆ ದಾಳಿ ನಡೆಸಿ ಸೇಂದಿ ಮಾರಾಟದಲ್ಲಿ ತೊಡಗಿದ್ದವರನ್ನು ಬಂಧಿಸಿ ಅಕ್ರಮ ಸೇಂದಿ ಜಪ್ತಿ ಮಾಡಿದ್ದಾರೆ. ನಗರದ ರಾಮ್ಪುರ್ ಬಡಾವಣೆಯಲ್ಲಿ ಟಿವಿಎಸ್ ಎಕ್ಸೆಲ್ ವಾಹನದ ಮೇಲೆ ಸೇಂದಿ ಸಾಗಿಸುತ್ತಿದ್ದ ವೀರೇಶ್ ತಿಮ್ಮಪ್ಪ ಎಂಬುವರನ್ನು ಬಂಧಿಸಿ 1 ಕೆಜಿ ಸಿಎಚ್ ಪೌಡರ್, 25 ಲೀಟರ್ ಸೇಂದಿ ಬಂಧಿಸಿ ನ್ಯಾಯಾಂಗ ವಶಕ್ಕೆ ನೀಡಲಾಗಿದೆ. ನಗರದ ಮ್ಯಾದರವಾಡಿಯ ಬಡಾವಣೆಯಲ್ಲಿ ಸಿಯಾ ತಾಲಾಬ್ ನಿವಾಸಿ ಕಿಶೋರ್ ಲಾಲ್ ಮನೆ ಮೇಲೆ ದಾಳಿ ನಡೆಸಿ 32 ಕೆಜಿ ಸಿಎಚ್ ಪೌಡರ್, 4 ಕೆಜಿ ವೈಟ್ ಪೇಸ್ಟ್, 2 ಕೆಜಿ ಸಿಟ್ರಿಕ್ ಆಸಿಡ್, 3 ಕೆಜಿ ಸಾಕ್ರಿನ್, 10 ಲೀಟರ್ ಸೇಂದಿಯನ್ನು ವಶಪಡಿಸಿಕೊಂಡು ಆರೋಪಿಯನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ. ನಗರದ ಟಿಪ್ಪು ಸುಲ್ತಾನ್ ರಸ್ತೆ ಬಳಿ ಟಿವಿಎಸ್ ಎಕ್ಸೆಲ್ ವಾಹನದಲ್ಲಿ ಸಾಗಿಸುತ್ತಿದ್ದ ಸೇಂದಿ 4 ಕೆಜಿ ಸಿಎಚ್ ಪೌಡರ್ ಪತ್ತೆ ಮಾಡಿ ವಾಹನ ವಶಪಡಿಸಿಕೊಳ್ಳಲಾಗಿದೆ. ಆರೋಪಿ ಪರಾರಿಯಾಗಿದ್ದು ಕೇಸ್ ದಾಖಲಿಸಲಾಗಿದೆ. ಒಂದು ಸಣ್ಣ ಪಾಕಿ ಮೂರ್ನಾಲ್ಕು ವರ್ಷ ಇದಕ್ಕಿಂತ ಮೊದಲು ನಿಮ್ಮ ಕೇಸ್ಗಳಾಗ್ಯಾವ? ಇಲ್ಲ ಸರ್. ನಿಮ್ಮ ಕೇಸ್ ಆಗಿಲ್ಲ? ಇಲ್ಲ ಸರ್. ಆಗಿದೆ ಸರ್. ಆಗ್ಯಾವ ಎಕ್ಸೈಸ್ ಒಂದು ಅದ ಸರ್. 2018 ಮೊದಲು ನಿಮ್ಮೆಲ್ಲ ಎಕ್ಸೈಸ್ ಕೇಸ್ಗಳು ಆಗ್ಯಾವ? ಸಿ ಎಸ್ಗೆ ಸಂಬಂಧಕ್ಕೆ ಆಗ್ಯಾವ ಸರ್? ಆರೋಪಿ ಹೋಗಿ ಓಡೋಗಿ ಸರ್. ಇದು ಈಸ್ಟ್ ಬ್ರೆಡ್ಡಿಂಗ್ ಹಾಕ್ತಾರಲ್ಲ ಈಸ್ಟು, ಈ ಸೇಂದಿ ಅಂದ್ರೆ ಸೇಂದಿ ಉಳಿಸ್ಲೇವ. ಓಕೆ ಸೇಂದಿ ನಿಮ್ ನಾಲೆಜ್ ಇರ್ಬೋದಲ್ಲ ಇಲ್ಲಿ ರೈಸೋದು. ದಾಳಿಯಲ್ಲಿ ಅಬಕಾರಿ ನಿರೀಕ್ಷಕರಾದ ಬಿ ಕವಿತಾ, ಹನುಮಂತ್ ಗುತ್ತೇದಾರ್, ಉಪನಿರೀಕ್ಷಕರುಗಳಾದ ಮೊಹಮ್ಮದ್ ಇಸ್ಮಾಯಿಲ್, ಶರಣಪ್ಪ, ವೇಣುಗೋಪಾಲ್, ಸಿಬ್ಬಂದಿಗಳಾದ ಶಶಿಧರ್, ಬಿ ಶಿವಾನಂದ್, ಮೊಹಮ್ಮದ್ ಫರ್ಹಾನ್, ತಿರುಪತಿ, ಸಿದ್ಧರೂಢ ಜಾವರ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಹಾಶಿವರಾತ್ರಿ ಅಂಗವಾಗಿ ನಗರದ ವಿವಿಧ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ, ಸಾಲುಗಟ್ಟಿ ನಿಂತು ಶಿವ ದರ್ಶನ ಪಡೆದ ಭಕ್ತರು. ವೀರಶೈವ ಮಹಾಸಭಾ ಮಹಿಳಾ ಸಂಘಟನೆ ಬಲಪಡಿಸಲು ಕೈಜೋಡಿಸಿ ಅರುಣಾದೇವಿ.
ನ್ಯಾಯಾಧೀಶ ಮಲ್ಲಿಕಾರ್ಜುನಗೌಡ ವಿರುದ್ಧ ನಿರಂತರ ಧರಣಿ ಅಂತ್ಯ. ರಾಜ್ಯಪಾಲರ ಭೇಟಿಗೆ ನಿಯೋಗ. ಏಪ್ರಿಲ್ 14ರಂದು ನ್ಯಾಯಾಲಯಗಳಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರ ಅಳವಡಿಕೆಗೆ ಚಳವಳಿ. ಮಾರ್ಚ್ 15ರಿಂದ ಜಲಜೀವನ್ ಮಿಷನ್ ರದ್ದುಗೊಳಿಸಲು ಆಗ್ರಹಿಸಿ ಪ್ರತಿಭಟನೆ. ಗಂಗೆಯನ್ನು ಮಾರಾಟ ಮಾಡುತ್ತಿರುವ ಮೋದಿ ಸರ್ಕಾರ ಆರ್ಮಾನ್ಸಯ. ಮಾರ್ಚ್ 3ರಂದು ನಗರಕ್ಕೆ ಜನಾಂದೋಲನ ಮೈತ್ರಿ ಜಾತ ನಗರಕ್ಕೆ ಬಹಿರಂಗ ಸಂವಾದ ಚಂದ್ರ ಸ್ವಾಜಾನೇಕಲ್. ಸರಳವಾಗಿ ಕಾಯಕ ಶರಣರ ಜಯಂತಿ. ಜೀವನ ಸಂದೇಶಗಳು ಅಳವಡಿಸಿಕೊಳ್ಳಲು ಕರೆ. ನೃತ್ಯ ಕಲಾವಿದರನ್ನು ಗುರುತಿಸಿ ಪ್ರೋತ್ಸಾಹಿಸಿ ಬೆಳೆಸಬೇಕು ಡಾಕ್ಟರ್ ಶಿವರಾಜ್ ಪಾಟೀಲ್. ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ನಗರದ ಎನ್ಐಜಿ ಕಾಲೋನಿಯ ಶ್ರೀ ಕಾಶಿ ವಿಶ್ವನಾಥೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ. ಮತ್ತು ಅಬಕಾರಿ ಇಲಾಖೆ ಅಧಿಕಾರಿಗಳ ದಾಳಿ, ಮೂವರ ಬಂಧನ, ಸಿಎಚ್ ಪೌಡರ್ ವಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಮೊಹಮ್ಮದ್ ಯಾಸೀನ್, ಹೋಮ್ ಅಪ್ಲೈನ್ಸಸ್ ಹೋಲ್ಸೇಲ್ ಅಂಡ್ ರಿಟೇಲ್, ಮಾ ಕಾಂಪ್ಲೆಕ್ಸ್ ಅಪೋಸಿಟ್ ಸಿಎಂಸಿ ಕಾಂಪ್ಲೆಕ್ಸ್, ಹರಿಹರ ರೋಡ್, ರಾಯಚೂರ್. ರಾಯಲ್ ಪ್ಯಾಲೇಸ್ ಫಂಕ್ಷನ್ ಹಾಲ್ ನಿಯರ್ ನ್ಯೂ ಅಮೃತಾ ಹಾಸ್ಪಿಟಲ್ ಬಿಸೈಡ್ ಸಂತೋಷಿ ಥಿಯೇಟರ್, ರಾಯಚೂರ್. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್, ಉತ್ತಮ ಚಿಮಣಿಯೊಂದಿಗೆ ಉತ್ತಮ ಅಡುಗೆ ಮನೆ. ಇಂದೇ ಭೇಟಿ ನೀಡಿ ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಜೆಪಿ ಮೆನ್ಸ್ ವೇರ್ ಮೇಲ್ಗಡೆ, ಹರಿಹರ ರೋಡ್, ಬಿಸ್ವಾರ್ ಪೇಟ್, ರಾಯಚೂರ್. ಎಸ್ಎ ಫ್ಯಾಷನ್ ಹಬ್ ಮಲ್ಟಿ ಬ್ರಾಂಡೆಡ್ ವುಮೆನ್ಸ್ ಅಂಡ್ ಕಿಡ್ಸ್ ವೇರ್. ಹಬ್ಬದ ಪ್ರಯುಕ್ತ 10-25% ಡಿಸ್ಕೌಂಟ್ ನೀಡಲಾಗುತ್ತಿದೆ. ಅಪೋಸಿಟ್ ಡಾಕ್ಟರ್ ಕಲ್ಲಪ್ಪ ಡಾಕ್ಟರ್ಸ್ ಲೈನ್, ಪೇಟ್ಲಾ ಬ್ರಿಡ್ಜ್ ರೋಡ್, ರಾಯಚೂರ್. ಜಿಪಿ ಕಿಡ್ಸ್ ವೇರ್ ಫ್ಯಾಷನ್ ಮತ್ತು ಬಟ್ಟೆ ಇಲ್ಲಿಂದ ಪ್ರಾರಂಭವಾಗುತ್ತದೆ. ಓನ್ಲಿ ಪ್ಲೇಸ್ ಫಾರ್ ಬ್ರಾಂಡೆಡ್ ಕಿಡ್ಸ್ ವೇರ್ ಇನ್ ಸಿಟಿ. ಜಿಪಿ ಕಿಡ್ಸ್ ವೇರ್ ನಿಯರ್ ಉಮಾ ಹೋಟೆಲ್, ಸ್ಟೇಷನ್ ರೋಡ್, ರಾಯಚೂರ್. ಶೋಭಾ ಕಾಂಚಿಸ್ ಸ್ಯಾರೀಸ್ ಸ್ಥಳ ಶೋಭಾ ಕಾಂಚಿ ಸಾರಿ ಸಂತೋಷಿ, ರಾಯಚೂರ್ ಹಾಸ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇರಾ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರ್. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇಟ್ಟ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ರಾಘವೇಂದ್ರ ಘೀ. ಆದರ್ಶ್ ಪಾಲೆ ಕ್ಲಿನಿಕ್ ಮಟ್ಮಾರಿ ಕಾಂಪ್ಲೆಕ್ಸ್ ಪಕ್ಕದಲ್ಲಿ, ಆಶಾಪುರ್ ರೋಡ್, ರಾಯಚೂರ್. ರಾಯಚೂರ್ಸ್ ಬಿಗ್ಗೆಸ್ಟ್ ಜ್ಯುವೆಲ್ ಪ್ಯಾಲೇಸ್. ಆಲ್ ಟೈಪ್ಸ್ ಆಫ್ ಜ್ಯುವೆಲರೀಸ್ ಅವೈಲಬಲ್ ಇನ್ ಓನ್ಲಿ ಕೆಟಿಬಿ ಜ್ಯುವೆಲ್ ಪ್ಯಾಲೇಸ್. 916 ಆಲ್ ಮಾರ್ಕ್ ಗೋಲ್ಡ್ ಜ್ಯುವೆಲರೀಸ್ ಅವೈಲಬಲ್. ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರ್. ರೆಸ್ಟೋರೆಂಟ್ ಗಳಲ್ಲಿ ಕುಳಿತು ಊಟ ಮಾಡಿ ಬೋರ್ ಆಗಿದೆಯೇ? ಹಾಗಾದರೆ ಬನ್ನಿ ನಿಮ್ಮ ಮಿಲನ್ ವೆಜ್ ಅಂಡ್ ನಾನ್ ವೆಜ್ ಫ್ಯಾಮಿಲಿ ಡಾಬಾಕ್ಕೆ. ನಿಯರ್ KSCA ಕ್ರಿಕೆಟ್ ಗ್ರೌಂಡ್, ಮಂತ್ರಾಲಯಂ ರೋಡ್, ರಾಯಚೂರ್.